ప్రపంచిన ప్రతిబంధక దోషుల నిర్మాత భస్మమల్ పాదకూర్పుణ మూలకవాది నంకి మేలకాలకు ఆ సురిచంద్రార్క పర్యంత ఈ మన్నుడు ఈ సమాజుడు ఎడ్డేరీతిడి జీవన బల్పర బోడాపుణి ఉత్తమ అవకాశంలా ఐక్య బోడాపుణ శక్తి భక్తి యోగభాగ్య ధనకనక వస్తువాహన సుఖ సంపత్ సంతతిలా అనుగ్రహ మల్పుణ మూలకవాది ఇష్టని ఆ మహాతాయి అనుగ్రహ మల్పుణ మూలకవాది యజమానవర్గద అభీష్టంలా శీఘ్రవాది అనుగ్రహ మల్పుణ మూలకవాది ఆ వంజి శుభ ఫల ప్రాప్తి ద్వారా ఎంకలకి జాగడు స్వామిని ఆరాధన మహాతాయిని ఆరాధన వల్తున్నారు ద్వారా ఎంకలను అభీష్టని వంశ అభివృద్ధి ద్వారా అభీష్టని అనుగ్రహములు తిరిగేపడంతో చేర్చి దేవర్న అంటే పుణ్యపాతరంలో అనుగ్రహములు తగొద్దు ఆ చంద్రార్క పర్యంత ఈ మన్నుడి ఉత్తమ కల్పద జీవన మల్పరబోడాపణ అవకాశ ఉత్తమ సమాజ మల్పరబో నిర్మాణ మల్పరబోడాపణ అవకాశ ఐక్యబోడాపణ పరస్పర సహకార మనోభవ ఏకతిని హిందూ ధర్మకు దేవుడి అనుగ్రహములుతుంది ఆ చంద్రార్క పర్యంత ఈ మన్నుద ఇల్లద మన్నుద సంసారద కుటుంబద నందాదీపను ఆ సమాజద నందాదీపను ఆ చంద్రార్క పర్యంత కాతుకొరుపునంచిన పుణ్యకీర్తి మహాగణపతి దేవి గల వరదేశ్వర మహా తాయి రుద్ర రాజరాజేశ్వరి గల ఆరాధనములు తొందరించిన సాన్నిధ్యుడు మెరవందుపత్రించిన పరితరద సాన్నిధ్యుడి గల విశేషవాద నమకైట్ భక్తుడు చరణారందుకు సేరుడు ఇవ్వనది సర్వేర్లా వంజే మనసుడు మనసుడు వంజే ప్రార్థన వల్తున్నగా చాముండే జయ భూత బహారిణి జయ సరుగతే దేవి రాత్రి నమోస్తుదే దేవి విశ్వాచారిణి త్రైలోక్య వాసినామి లోకానామృదా భవ ప్రార్థనాం సమర్పయామి గోవింద సర్వమంగళ మాంగళ్యే శివే సర్వార్థ సాధికే శరణ్యే త్ర్యంబకే గౌరీ నారాయణీ నమోస్తుదే యాని పాపాత్మ పాప సంభవ త్రాహి మాం కృపయా దేవ శరణాగత వత్సలే అన్యథా శరణం నాస్తే త్వమేవ శరణం మమ తస్మాత్ కారుణ్య భావేన రక్ష రక్ష మహేశ్వరీ. సేవా సమితియ ఆశ్రయదల్లి దేవి ఇదీగ నమ్మ ಈ ಒಂದು ಪುಣ್ಯಕಾಲದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರು ಶ್ರೀ ವಿಶ್ವಕರ್ಮ ಪೀಠ ಅರೆಮಾದ ಸಾನ್ನಿಧ್ಯವನ್ನು ನೀಡಿದ್ದಾರೆ. ಸಹಸ್ರ ವರ್ಷಗಳ ಇತಿಹಾಸ ಇರುವಂಥ ಒಂದು ಅರೆಮಾದನ ಕೇವಲ ವಿಶ್ವಕರ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಜೊತೆಗೆ ಅರೆಮಾದನ ಹಳ್ಳಿ ಹಾಗೂ ಹಿರಿಯ ಸಾಹಿತಿಗಳಾದಂಥ ಹಿರಿಯ ಲಕ್ಷ್ಮೀನಾರಾಯಣ ಆಳ್ವರವರು, ನಮ್ಮ ಸಂಸ್ಥೆಗೆ ಸದಾ ಮಾರ್ಗದರ್ಶನ ಮಾಡುವಂಥ ಹಿರಿಯರಾದಂಥ ಹಿರಿಯ ಲಕ್ಷ್ಮೀನಾರಾಯಣ ಆಳ್ವರನ್ನು ಸೇರಿರುವಂಥ ಸಮಾಜಗು ಸಮರ್ಪಣೆ ಮಲ್ಪಡೆ ಪನ್ಪುಣ ದೀಕ್ಷೆ ನಮ್ಮಳ ಬರಡು ದೇವರನ ಪೂಜೆ ನಮ್ಮ ಸಾಮೂಹಿಕವಾದ ಇನಿ ಮಲ್ಪುನ ಜೊತೆಗೆ ಈ ಕೆಲಸದ ಮಲ್ಪುನ ಮುಖಾಂತರ ನಮ್ಮ ದೇವರನ ಸೇವೆ ಮಲ್ಪಡು. ಸ್ವಾಮಿ ವಿವೇಕಾನಂದರು ಅವೇ ಪಾತ್ರನು ಬಂತಾರೆ ಈ ನಮ್ಮ ಇನ್ನು ಎದುರು ಬರೀತಾ ದರಿದ್ರ ನಾರಾಯಣ ದೇವೋ ಭವಾನ್ ಸಮಾಜದ ಕಟ್ಟ ಕಡೆತ ವ್ಯಕ್ತಿನ ಕಣ್ಣರೆಸಲ ಮುಖಾಂತರ ದೇವರೇನ ತುಲಾ ಅಂದ ಇನಿ ವಿಶ್ವಕರ್ಮ ಸಮಾಜದ ಗುರುಕುಲ ಈ ನಿಟ್ಟಿಡು ಆ ಸಮಾಜರು ಮಹತ್ತರವಾದ ಕೆಲಸ ಮಲ್ತೊಂದುಲ್ಲರಿ. ಕಳೆದ 15-14 ವರ್ಷಗಳ ತುಂಬು ನಮ್ಮ ಈ ಇಡೀ ಜಾಗಕ್ಕೆ ಬತ್ತದ ಪಾದಾರ್ಪಣೆ ಮಲ್ತದ ನಂಕ ಆಶೀರ್ವಚನ ಮಲ್ತಂದು ಪುನಗ ಮುರಾಣಿ ಸಡನ್ ಆಧಾರ ನೆನಪತ್ತಂದು ಅರೆಣೆ ನಮ್ಮ ಮೃತ್ಪೂರ್ವಕವಾದ ಕೇಂದ್ರಗೊಳ್ಳೆ ಪ್ರೀತಿದಿದೆ ಬೈದರೆ ನಿಜವಾಶೀರ್ವಾದ ನಟ್ಟೊಂದು ಅರೆಗೆ ನಮ್ಮ ಮಾತಿನ ಪರವಾದ ನನರ ಅರೆಗೆ ಪ್ರೀತಿ ದುಂಜಿನ ಹೃದಯಾಂತರಲ್ಲದ ಸ್ವಾಗತ ಬಾಯ್ತೊಂದಲೆ ಶೇಷ ಸಂಜೀವಣ್ಣೆಯಲ್ಲ ಅಂಚನೆ ಈ ಆರ್ನ ಅರೆಮಾದೇನಹಳ್ಳಿ ಮಠದ ಜೀರ್ಣೋದ್ಧಾರ ಸಮಿತಿದ ಗುರಿಕಾರಿಗೆ ವಹಿಸೊಂದಿನ ಗೋಪಾಲಕೃಷ್ಣ ಆಚಾರ್ಯರೇ ನಮ್ಮ ಬಜಾರ್ ಬಜಾರ್ ಬೀಡಿದಾರ ಉಳ್ಳೇರಿ ಅರೆಲ್ಲ ಈ ಸಂದರ್ಭಗಳು ಹೃತ್ಪೂರ್ವಕವಾದ ಸಂತೋಷಗಳು ಮನಸ್ಸು ಜಿಂಜದ ಯಾನೆ ಸ್ವಾಗತ ಮಾಡ್ತದೆ. ಇನಿ ಸ್ವಾಮಿಲು ಎತೋ ವರ್ಷದ್ದು ಬೊಕ್ಕ ನಮ್ಮಡೆಗೆ ಬತ್ತೊಂದಿತ್ತಿನಕ್ಕೋಸ್ಕರ ಯಾನೆ ರಡ್ಡ ಪಾತ್ರ ಪನ್ಪೆ ಸ್ವಾಮಿ ಇವರೇ ನಾವು ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡುವ ಮುಖಾಂತರ ಸಮಾಜದ ಜನರನ್ನು 365 ದಿನ ಕೂಡ ಸೇವೆ ಮಾಡೋ ಮುಖಾಂತರ ಆ ಗಣಪತಿಯ ಆ ದೇವರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಜನಕ್ಕೆ ಈ ಮೂಲಕ ಯಾರು ಸಮಾಜದಲ್ಲಿ ಕಷ್ಟದಲ್ಲಿದ್ದಾರೋ ಅವರಿಗೆ ಯಾವುದೇ ರೀತಿಯಿಂದ ಆಗಬಹುದು ಜನರಿಂದ ಸಂಗ್ರಹಿಸಿ
ಅದನ್ನು ಜನತೆಗೆ ಕೊಡ್ತಾ ಇದ್ದಾವೆ. ಸುಮಾರು 18 ಲಕ್ಷ ರೂಪಾಯಿ ಇವತ್ತು ಸೇವಾಂಜಲಿಯ ಮುಖಾಂತರ ಸೇವಾ ಕೆಲಸಗಳಿಗೆ ವಿನಿಯೋಗ ಮಾಡ್ತಾ ಇದ್ದಾವೆ. ಧಾರ್ಮಿಕ ಚಟುವಟಿಕೆಗಳಿಗೆ ಸುಮಾರು ಚೌತಿಗೆ 9.5 ಲಕ್ಷ, ಹಾಗೆ ಈ ಎಲ್ಲ ಚಂಡಿಕಾ ಹೋಮ, ವರಮಹಾಲಕ್ಷ್ಮಿ ವ್ರತ, ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳಿಗೆ ಜನರಿಂದಲೇ ಸಂಗ್ರಹಿಸಿ ಜನರಿಗೆ ನೀಡುವಂಥ ಒಂದು ಉದಾತ್ತವಾದ ಕೆಲಸವನ್ನು ಮಾಡ್ತಾ ಇದ್ದೇವೆ ಸ್ವಾಮೀಜಿಯವರೇ. ಈ ವರ್ಷ ಬಹಳ ಸಂತೋಷ ಆಗ್ತಾ ಇದೆ ಸ್ವಾಮೀಜಿಯವರೇ. ಮುಂದೆ ನಾವು 7 ಲಕ್ಷದ ವಿದ್ಯಾರ್ಥಿ ವೇತನವನ್ನು ನೀಡಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಇದು ನಿಮ್ಮಿಂದ ಸಂಗ್ರಹಿಸಿ ಸಮಾಜಕ್ಕೆ ಕೊಟ್ಟಿರುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಪುನಮ್ಮೆ ಹೆಮ್ಮೆ ಆಗ್ತಾ ಇದೆ. ಈ ರೀತಿ ನಾವು ನಮ್ಮ ಜಸ್ಟಿಸ್ ಕೆ ಎಸ್ ಹೆಗಡೆ ಆಸ್ಪತ್ರೆ ದೇರಳಕಟ್ಟೆ ಅಂದರೆ ವಿನಯ್ ಹೆಗಡೆಯವರ ಉದಾರ ಮನಸ್ಸಿಂದ ಉಚಿತವಾದ ದಂತ ಶಿಬಿರ, ದಂತ ಕ್ಲಿನಿಕ್, ಆರೋಗ್ಯ ಕ್ಲಿನಿಕ್ ಎಲ್ಲವನ್ನು ಇಲ್ಲಿ ಪ್ರಾರಂಭಿಸಿ ಜನಕ್ಕೆ ಸೇವೆ ಮಾಡುವಂಥ, ನಿರಂತರ ದಿನನಿತ್ಯ ಸೇವೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಅದರ ಎಡೆಯಲ್ಲಿ ಅದೆಷ್ಟೋ ಜನ ಸ್ವಯಂ ಸೇವಕರು ಸ್ವಯಂ ಸ್ಫೂರ್ತಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಅವರಿಗೆ ನನ್ನ ಈ ಸಂದರ್ಭದಲ್ಲಿ ಯಾವಾಗಲೂ ನಮ್ಮರಲ್ಲಿ ನಾನು ಮಾತಾಡ್ತಾ ಇರ್ತೇನೆ, ಆದರೆ ಈ ದೇವರ ಮುಂದೆ ನಾನು ಅವರಿಗೆ ನನ್ನ ಅಂತರಾತ್ಮದಿಂದ ಅವರು ಮಾಡ್ತಿರುವಂಥ ಕೆಲಸ ಆ ದೇವರಿಗೆ ಸಮರ್ಪಿತ ಅಂತ ಹೇಳ್ತಾ ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಅಂತರಾತ್ಮದ ವಂದನೆಗಳನ್ನು ತಿಳಿಸ್ತೇನೆ. ಯಾಕಂದರೆ ಅವರಿಗೆ ಬೇರೇನು ನಾನು ಮಾಡಿಲ್ಲ, ಯಾಕೆ ಹೋಗಲಿಲ್ಲ, ಯಾಕೆ ತಗೊಳ್ಳಿಲ್ಲ, ಅವನನ್ನು ಯಾಕೆ ನೋಡಲಿಲ್ಲ ಅಂತ ಹೇಳಿ ಮಾತಾಡಿದ್ದೇನೆ ವಿನಃ ಯಾವುದೇ ರೀತಿಯ ಧನ ಸಹಾಯ ಆಗಲಿ ಇನ್ನೊಂದು ನಾನು ಮಾಡುವಂಥ ಸ್ಥಿತಿಯಲ್ಲಿ ಮಾಡಲಿಲ್ಲ. ಆದರೆ ಅವರು ನಿರಂತರವಾಗಿ ಸೇವೆಯನ್ನು ಸೇವಾಂಜಲಿಯ ಮುಖಾಂತರ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆ, ಹಾಗೆ ಇಲ್ಲಿ ಬಂದಿರುವಂಥ ನಿಮಗೆಲ್ಲರಿಗೂ ಆ ಚಂಡಿಕಾ ಪರಮೇಶ್ವರಿ ಸರ್ವ ರೀತಿಯ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಈ ಸ್ವಾಮೀಜಿಯ ಈ ಸಮ್ಮುಖದಲ್ಲಿ ನಾನು ನಿಮ್ಮನ್ನೆಲ್ಲ ಬೇಡಿಕೊಳ್ತಾ ಇದ್ದೀನಿ. ಅದೇ ಈಗಾಗಲೇ ಇವತ್ತು ಚಂಡಿಕಾ ಹೋಮ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದೆರಡು ಕುಟುಂಬಗಳು ಅನಾಥರಾಗಿ ಅದೆಷ್ಟೋ ಕಷ್ಟದಿಂದ ಕಣ್ಣೀರು ಸುರಿಸಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಇದೆಲ್ಲ ಕಾಣುವಾಗ ಕಾಣ್ತಾ ಇದೆ ಸೇವಾಂಜಲಿಯನ್ನು ಗುರುತಿಸಿ ಬರ್ತಾ ಇದ್ದಾರಲ್ಲ, ನಮ್ಮ ತಾಲೂಕಾಗಲಿ ಮಂಗಳೂರು ತಾಲೂಕಾಗಲಿ ಇನ್ನೊಬ್ಬ ಕೇಳ್ತಾ ಇರ್ಬೋದು ಯಾಕೆ ಬಂದರು ಅಂತ ಹೇಳಿ. ಅಂದರೆ ಇವತ್ತು ಆ ಸ್ಪಂದನವನ್ನು ನಾವು ಮಾಡ್ತಾ ಇದ್ದೇವೆ, ಅವನ ಕಷ್ಟಕ್ಕೆ ನಾವೆಲ್ಲರೂ ಒಟ್ಟು ಸೇರಿ ಸ್ಪಂದಿಸ್ತಾ ಇದ್ದೇವೆ. ನೀವು ಇವತ್ತು 1 ರೂಪಾಯಿ ಕೊಟ್ಟರು ಕೂಡ ಅವನಿಗೆ ಹೋಗ್ತದೆ, ಸಮಾಜಕ್ಕೆ ವಿನಿಯೋಗ ಆಗುತ್ತದೆ ಅಂತ ಹೇಳಿ ಈ ದೇವರ ಮುಂದೆ ಹೇಳ್ತಾ ಇದ್ದೇನೆ. ಯಾವುದೇ ರೀತಿಯ ಜನ ಮಾತಾಡಿಕೊಳ್ಬೋದು, ಜನ ಯಾವುದೇ ರೀತಿಯ ಆಪಾದನೆಗಳನ್ನು ಹಾಕ್ಬೋದು, ಆದರೆ ಅದು ಎಲ್ಲವೂ ಆ ದೇವರಿಗೆ ಸಮರ್ಪಿತವಾದಂಥದ್ದು ಅಂತ ಹೇಳ್ತಾ ನಿಮಗೆ ನಿಮ್ಮಿಂದ ತುಂಬ ಹೃದಯದ ಸಹಕಾರವನ್ನು ಯಾಚಿಸ್ತಾ ಇನ್ನು ಮುಂದೆ ಕೂಡ ನಿಮ್ಮಿಂದ 1 ರೂಪಾಯಿ ಆದರೂ ಆಗ್ಬೋದು, ಎಷ್ಟೇ ಹಣ ಆಗಲಿ ನೀವು ನಿರಂತರ ಬಂದಾಗ ನಿಮ್ಮ ಮನೆಗಳಲ್ಲಿ ಒಳ್ಳೆಯ ಕೆಲಸ ಆದಾಗ ಒಳ್ಳೆಯ ಶುಭ ಕಾರ್ಯಗಳು ಆದಾಗ ಬನ್ನಿ, ಮನಸ್ಸು ಮಾಡಿ ಈ ಸೇವಾನಿಧಿಯ ಡಬ್ಬ ಅಲ್ಲಿ ಯಾವಾಗಲೂ ಇರ್ತದೆ ಅದಕ್ಕೆ ಹಾಕಿ ಅದರ ಮುಖಾಂತರ ನೀವು ಕೃತಾರ್ಥರಾಗಿರಿ ಅಂತೇಳಿ ನಾನು ದೇವರ ಮುಂದೆ ನಿಮ್ಮನ್ನು ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ದಿವ್ಯ ಪಾದ ಕಮಲಗಳಿಗೆ ಸಹಸ್ರ ಸಹಸ್ರ ಪ್ರಣಾಮಗಳು. ಇಲ್ಲಿ ನಮಗೆಲ್ಲ ಆಶೀರ್ವಚನ ಮಾಡಲಿಕ್ಕೆ ಬಂದಿರುವಂಥ ಪರಮ ಪೂಜ್ಯ ಸ್ವಾಮಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಚಂಡಿಕಾ ಪರಮೇಶ್ವರಿ ಅಂತ ಹೇಳಿದರೆ ದೇವಿಯ ರುದ್ರ ರೂಪದಲ್ಲಿ ನಾವು ಕಾಣುವಂಥ ಒಂದು ಸನ್ನಿವೇಶ. ಇಂದು ಈ ದೇಶವನ್ನು ಲೂಟು ಮಾಡುತ್ತಿರುವಂಥ ಸಾವಿರ ಸಾವಿರ ಲೂಟುಗೋರರಿಗೆ, ಈ ದೇಶದಲ್ಲಿ ಅತಂತ್ರವನ್ನು ಉಂಟು ಮಾಡುತ್ತಿರುವಂಥ ಸಾವಿರ ಸಾವಿರ ದಂಗೆಕೋರರಿಗೆ, ವಿಚಿತ್ರ ಮನುಷ್ಯನನ್ನು ಕೊಲ್ಲುವಂಥ ವಿಚಿತ್ರ ಮನುಷ್ಯರಿಗೆ, ಇವರೆಲ್ಲರಿಗೂ ನಮ್ಮ ತಾಯಿ ಚಂಡಿಕೇಶ್ವರಿ ರುದ್ರ ರೂಪಿಣಿಯಾಗಿ ಬಂದು ಈ ಎಲ್ಲ ಜನರನ್ನು ನೆಲೆಸಬೈದು ಸಜ್ಜನರಿಗೆ ಸಾಧುಗಳಿಗೆ ಒಳ್ಳೆಯವರಿಗೆ ಒಳ್ಳೆಯ ಜನಗಳು ಬರುವಂಥ ಮಾಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಏಷ ದೇವೋ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಗಂ ಹೃದಯ ಸನ್ನಿವಿಷ್ಟ ಹೃದಯ ಮನುಷ್ಯ ಮನಸಾ ವಿಕ್ಲೃಪ್ತದ್ವಿಧ್ರಮೃತಸ್ತೆ ಭವಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಸಕಲಾಗಮತತ್ವಜ್ಞಂ ಸುಜ್ಞಾನಪ್ರಭುಮಾಶ್ರಯೇ ಶ್ರೀ ಗುರುಭ್ಯೋ ನಮಃ. ಸದ್ಭಕ್ತ ಮಹರ್ಷಿ, ಯಾವ ಇಂದು ಧಾರ್ಮಿಕ ಸೇವಾಂಜಲಿ ಸಮಿತಿಯ ವತಿಯಿಂದ ಇಂದು
ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕ ಚಂಡಿಕಾ ಯಾಗವನ್ನು ಏರ್ಪಡಿಸಿಕೊಂಡಿರತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಹಿರಿಯರಾಗಿ ಉಪಸ್ಥಿತರಿರತಕ್ಕಂಥ ಸನ್ಮಾನ್ಯ ಶ್ರೀ ಏರಿಯ ಲಕ್ಷ್ಮೀನಾರಾಯಣ ಆಳ್ವಾರವರೇ, ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಕೆ ಶೇಷಪ್ಪ ಕೊಟ್ಯಾನ್ ರವರೇ, ಹಾಗೂ ಈ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಕೃಷ್ಣಪ್ಪ ಕುಮಾರ ಪುಂಜಾರವರೇ, ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಆಗಮಿಸಿ ಉಪಸ್ಥಿತರಿರತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶಯರೇ, ನಿಜವಾಗಲೂ ಸಹ ಇಂದು ಈ ಸೇವಾಂಜಲಿ ಸಮಿತಿಯ ವತಿಯಿಂದ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಡೀತಾ ಇದ್ದಾವೆ. ಬಹುಶಃ ನಾವು ಸುಮಾರು ಒಂದು 10-15 ವರ್ಷಗಳಿಗಿಂತಲೂ ಹಿಂದೆ ಅಂತ ಕಾಣಿಸ್ತದೆ ಇಲ್ಲಿಗೆ ಆಗಮಿಸಿದ್ವಿ. ಶಂಕರ ಸಂದೇಶ ಅನ್ನುವಂಥ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ವಿ, ಮತ್ತು ಈ ಚಂಡಿಕಾ ಯಾಗದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಅವಕಾಶ ಒದಗಿ ಬಂದಂಥದ್ದು ಆ ದೇವಿಯ ಕೃಪೆ ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ. ಪುಂಜಾರವರು ನಮ್ಮನ್ನು ಬಹಳ ಭಕ್ತಿಯಿಂದ ಸ್ವಾಗತಿಸಿದ್ರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ, ನಿಜವಾಗಲೂ ನಮಗೆ ಬಹಳ ಸಂತೋಷ ಅನಿಸಿದೆ. ಆ ದೇವಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾಗ ನಮಗೆ ಮಾತ್ರ ಅನುಗ್ರಹವನ್ನು ನೀಡತಕ್ಕಂಥ ಅವಳು ಅಷ್ಟೇ ಅಲ್ಲ, ಆದಿಶಕ್ತಿ. ಸಾಮಾನ್ಯ ಮಾನವರಿಗೆ ಇಷ್ಟಾರ್ಥಗಳನ್ನು ಕೊಟ್ಟು ಇಹದಲ್ಲಿ ಸನ್ಮಾರ್ಗದ ಜೀವನ, ಪರದಲ್ಲಿ ಸಾಕ್ಷಾತ್ಕಾರ ಎರಡನ್ನೂ ಕೂಡ ನೀಡತಕ್ಕಂಥ ಅವಳು ಆಕೆ. ನಾವು ಬಹಳ ಶ್ರದ್ಧಾಭಕ್ತಿಯಿಂದ ಆರಾಧಿಸಬೇಕು. ಆದಿಶಕ್ತಿಯ ಮಹತ್ವ ಬಹಳ ದೊಡ್ಡದು. ದೇವತೆಗಳಿಗೂ ಕೂಡ ಶಕ್ತಿಯನ್ನು ತುಂಬಿದವಳು ಆದಿಶಕ್ತಿ. ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಈ ಮಾತನ್ನು ಹೇಳುತ್ತಾರೆ. ನೀವೆಲ್ಲ ಪ್ರತಿನಿತ್ಯ ಪಠಿಸ್ತಾ ಇರ್ತೀರಿ, ಅಲ್ಲಿ ಅಪ್ಪಣೆ ಕೊಡಿಸ್ತಾರೆ ಶಂಕರಾಚಾರ್ಯರು ಆದಿಶಕ್ತಿಯ ಮಹತ್ವ ಎಷ್ಟು ಅಂತ. ಬ್ರಹ್ಮನಿಗೆ ಸೃಷ್ಟಿಯನ್ನು ಮಾಡ್ತಕ್ಕಂಥ ಶಕ್ತಿ, ವಿಷ್ಣುವಿಗೆ ಲಯವನ್ನು ನೀಡತಕ್ಕಂಥ ಶಕ್ತಿ, ಸ್ಥಿತಿಯನ್ನು ನೀಡತಕ್ಕಂಥ ಶಕ್ತಿ, ಶಿವನಿಗೆ ಲಯವನ್ನು ಮಾಡ್ತಕ್ಕಂಥ ಶಕ್ತಿ, ಇದೆಲ್ಲವನ್ನು ಅನುಗ್ರಹಿಸಲಿಕ್ಕೆ ಶಕ್ತಿಯನ್ನು ತುಂಬಿದವಳು ಆದಿಶಕ್ತಿ ಅಂತಕ್ಕಂಥದ್ದಾಗಿ ಆದಿಶಂಕರಾಚಾರ್ಯರು ಅಪ್ಪಣೆ ಕೊಡಿಸ್ತಾರೆ. ಇಷ್ಟೊಂದು ಸೃಷ್ಟಿಯನ್ನು ಮಾಡಿದ್ದಾನಲ್ಲ, ಎಷ್ಟೊಂದು ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಸೃಷ್ಟಿ, ಇಷ್ಟೊಂದು ಜನ ನಾವಿಲ್ಲಿ ಉಪಸ್ಥಿತರಿದ್ದೇವೆ, ಒಬ್ಬರಂತೆ ಒಬ್ಬರಿಲ್ಲ. ನಮ್ಮ ಜೊತೆಯಲ್ಲಿ ಈ ಭೂಮಿಯ ಮೇಲೆ ಕೋಟಿ ಕೋಟಿ ಜನರು ವಾಸ ಮಾಡ್ತಾ ಇದ್ದೇವೆ, 100,000,000,000, ಒಬ್ಬರಂತೆ ಒಬ್ಬರಿಲ್ಲ. ನಮ್ಮ ಜೊತೆಯಲ್ಲಿ ಕೋಟಿ ಕೋಟಿ ಜೀವ ಪಕ್ಷಿ ಕ್ರಿಮಿಕೀಟಾದಿಗಳು ವಾಸ ಮಾಡ್ತಾ ಇದ್ದಾವೆ, ಒಂದರಂತೆ ಒಂದಿಲ್ಲ. ರಾತ್ರಿ ಒಮ್ಮೆ ಆಕಾಶಕ್ಕೆ ಕಣ್ಣನ್ನು ಹಾಯಿಸಿದರೆ ಕೋಟಿ ಕೋಟಿ ಗ್ರಹ ತಾರೆಗಳು ನಮ್ಮ ಕಣ್ಣಿಗೆ ಬೀಳ್ತದೆ, ಒಂದರಂತೆ ಒಂದಿಲ್ಲ. ಇಷ್ಟೊಂದು ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಸೃಷ್ಟಿಯನ್ನು ಮಾಡಲಿಕ್ಕೆ ಬ್ರಹ್ಮನಿಗೆ ಶಕ್ತಿ ಎಲ್ಲಿಂದ ಬಂತು ಅಂದರೆ ಶಂಕರಾಚಾರ್ಯರು ಅಪ್ಪಣೆ ಕೊಡಿಸ್ತಾರೆ. ತನಿಯಾಂಸುಂ ಪಾಂಸುಂ ತವ ಚರಣ ಪಂಕೇರುಹುಭವಂ ವಿರಂಚಿಹಿ ಸಂಚಿನ್ವನ್ ವಿರಜಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿ ಕಥಮಪಿ ಸಹಸ್ರೇಣ ಶಿರಸ ಹರಹ ಸಂಕ್ಷುಬ್ಧ್ಯೈನಂ ಭಜತಿ ಭಜಿತೋದ್ಧೋಲನ ವಿಧಿಂ ಅಂತ ಹೇಳ್ತಾರೆ. ಆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನಿಗೆ ಇಷ್ಟೊಂದು ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಎಲ್ಲಿಂದ ಬಂತು ಅಂತ ಅಂದರೆ ತನಿಯಾಂಸುಂ ಪಾಂಸುಂ ತವ ಚರಣ ಪಂಕೇರುಹುಭವಂ ವಿರಂಚಿಹಿ ಬ್ರಹ್ಮ ಸಂಚಿನ್ಮನ್ ವಿರಚಯತಿ ಲೋಕಾನವಿಕಲಂ
ಆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ ಆ ಆದಿಶಕ್ತಿಯ ಪದಕಮಲದ ಒಂದು ಧೂಳಿಯನ್ನು ತೆಗೆದುಕೊಂಡು ಅದರ ಬಲದಿಂದ ಈ ಎಲ್ಲ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ಶಂಕರಾಚಾರ್ಯರು ಹೇಳುತ್ತಾರೆ, ಹಾಗೆ ಸೃಷ್ಟಿಯಾದಂಥ ಈ ಬ್ರಹ್ಮಾಂಡವನ್ನು ಸ್ಥಿತಿಕರ್ತನಾಗಿರ್ತಕ್ಕಂಥ ವಿಷ್ಣು ಹೇಗೆ ಅವನು ಅದನ್ನು ಸ್ಥಿತಿ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾನೆ ಅಂತ ಅಂದರೆ, ವಹತ್ಯೇನಂ ಶೌರಿ ಕಥಮಪಿ ಸಹಸ್ರೇಣ ಶಿರಸ. ವಿಷ್ಣು ಶೇಷಶಾಯಿ, ಆದಿಶೇಷನ ಮೇಲೆ ಮಲಗಿದ್ದಾನೆ. ಆದಿಶೇಷ ಸಹಸ್ರ ಶಿರಸ್ಸುಳ್ಳಂಥ ಅವನು. ಆದಿಶೇಷನ ಶಿರಸ್ಸಿನಲ್ಲಿ ಬ್ರಹ್ಮಾಂಡ ಇದೆ. ಅಂದರೆ ಸ್ಥಿತಿಕರ್ತನಾಗಿರ್ತಕ್ಕಂಥ ವಿಷ್ಣುವಿಗೆ ನಿರಂತರವಾಗಿ ನೆರಳನ್ನು ನೀಡಿರ್ತಕ್ಕಂಥ ಆದಿಶೇಷ ತನ್ನ ಶಿರಸ್ಸಿನಲ್ಲಿ ಆ ಬ್ರಹ್ಮಾಂಡವನ್ನು ಧರಿಸಿರುವುದರಿಂದ ಆದಿಶಕ್ತಿಯ ಪದಕಮಲದ ಒಂದು ಧೂಳಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನು ವಿಷ್ಣು ತನ್ನ ಶಿರಸ್ಸಿನಲ್ಲಿ ಸದಾಕಾಲದಲ್ಲಿ ಗೌರವಾರ್ಥವಾಗಿ ಸ್ವೀಕರಿಸಿ ಸ್ಥಿತಿ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾನೆ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ಇನ್ನು ಲಯಕರ್ತನಾಗಿರ್ತಕ್ಕಂಥ ಶಿವ ಅದನ್ನು ಹೇಗೆ ಗೌರವಾರ್ಥವಾಗಿ ಸ್ವೀಕರಿಸಿ ಲಯಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾನೆ ಅಂತ ಅಂದರೆ, ಹರಹ ಸಂಕ್ಷುಬ್ಧೈನಂ ಭಜತಿ ಬಸಿತೋದ್ಧೋಲನ ವಿಧಿಂ. ಆಕೆಯ ಪದಕಮಲದ ಒಂದು ಧೂಳಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಬ್ರಹ್ಮಾಂಡ, ಆ ವಿಷ್ಣು ಸ್ಥಿತಿಕರ್ತನಾಗಿರ್ತಕ್ಕಂಥ ವಿಷ್ಣು ತನ್ನ ಶಿರಸ್ಸಿನಲ್ಲಿ ಅದನ್ನು ಗೌರವಾರ್ಥವಾಗಿ ಧರಿಸಿ ಸ್ಥಿತಿ ಕಾರ್ಯವನ್ನು ಮುಗಿಸಿದ ಮೇಲೆ ಆ ಪ್ರಳಯ ಕಾಲ ಬಂದಾಗ ಎಲ್ಲವೂ ಕೂಡ ಭಸ್ಮೀಭೂತ ಆಗಿ ಹೋದಾಗ ಆ ಭಸ್ಮವನ್ನು ತೆಗೆದುಕೊಂಡು ಶಿವ ತನ್ನ ಲಲಾಟದಲ್ಲಿ ಅಂಗಾಂಗಗಳಲ್ಲಿ ಗೌರವಾರ್ಥವಾಗಿ ಧರಿಸಿಕೊಳ್ಳುವುದರ ಮುಖಾಂತರ ಲಯ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದಾಗಿ ಶಂಕರಾಚಾರ್ಯರು ಬಹಳ ವಿಶೇಷವಾದಂಥ ಈ ಉಪಮೇಯಗಳನ್ನು ಕೊಟ್ಟು ವಿವರಿಸ್ತಾರೆ. ಅಂದರೆ ಅರ್ಥ ಏನು ಅಂತ ಅಂದರೆ, ಆದಿಶಕ್ತಿಯ ಮಹತ್ವ ಎಷ್ಟು ಅಂತಕ್ಕಂಥದ್ದನ್ನು ಇಲ್ಲಿ ವಿವರಿಸಲ್ಪಟ್ಟಿದೆ. ಬಂಧುಗಳೇ, ಎಲ್ಲವೂ ಕೂಡ ಮಹಾಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ನಾಶ ಆಗಿ ಹೋದಾಗ ಏಕೈಕ ಸ್ವರೂಪಿಣಿಯಾಗಿ ಉಳಿದಿರ್ತಕ್ಕಂಥವಳು ಆಕೆ ಅಂತಕ್ಕಂಥದ್ದನ್ನು ಕೂಡ ಹೇಳಲ್ಪಡ್ತದೆ. ಮಹಾಪ್ರಳಯ ಸಾಕ್ಷಿಣಿ ನೀವು ಆಕೆಯನ್ನು ಸಹಸ್ರನಾಮದಲ್ಲಿ ಪಠಿಸುವಾಗ ಈ ಮಾತನ್ನು ಹೇಳ್ತೀರಿ. ಅಂದರೆ ಮಹಾಪ್ರಳಯ ಸಾಕ್ಷಿಣಿ, ಮಹಾಪ್ರಳಯದಲ್ಲಿ ಅದಕ್ಕೆ ಸಾಕ್ಷಿಯಾಗಿ ನಿಲ್ತಕ್ಕಂಥವಳು ಈಕೆ ಅಂತ. ಅಂದರೆ ಆಕೆ ಸದಾಕಾಲದಲ್ಲಿ ನಮ್ಮನ್ನು ಅನುಗ್ರಹಿಸ್ತಕ್ಕಂಥವಳು ಅಂತ. ಬಹುಶಃ ಅಂಥ ಆದಿಶಕ್ತಿಯನ್ನು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧಿಸಬೇಕು. ಬಂಧುಗಳೇ, ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ, ಅಶ್ವದಾಯಿ ಗೋದಾಯಿ ಧನದಾಯಿ ಮಹಾಧನೆ, ಧನಂ ಮೇ ಲಭತಾಂ ದೇವಿ ಸರ್ವಕಾಮಾಂಶ್ಚ ದೇಹಿ ಮೇ. ಆಕೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧಿಸಿದಾಗ ಸಕಲ ಸಂಪತ್ತನ್ನು ಕೂಡ ನಮಗೆ ನೀಡುತ್ತಾಳೆ. ಅಶ್ವದಾಯಿ ಗೋದಾಯಿ, ಆಕೆಯನ್ನು ಸ್ಮರಿಸತಕ್ಕಂಥ ವೇದ ಮಂತ್ರದಲ್ಲಿ ಫಲಶ್ರುತಿಯಲ್ಲಿ ಇದನ್ನು ಹೇಳಲ್ಪಡ್ತದೆ. ಅಶ್ವದಾಯಿ ಗೋದಾಯಿ ಧನದಾಯಿ, ಹಿಂದೆ ನಮಗೆ ಸಂಪತ್ತು ಗೋ ಸಂಪತ್ತಾಗಿ ಇತ್ತು, ಸಂಪತ್ತು ಗೋ ಸಂಪತ್ತಾಗಿ ಇತ್ತು. ಅಂಥ ಗೋ ಸಂಪತ್ತನ್ನು ಅಶ್ವ ಸಂಪತ್ತನ್ನು ಸರ್ವ ಕಾಮಾಂಶ ದೇಹಿಮೇ, ಎಲ್ಲ ಸಂಪತ್ತನ್ನು ನಮಗೆ ನೀಡು ಅಂತ ಪ್ರಾರ್ಥಿಸಿದಾಗ ಯಾವಾಗ ನೀಡ್ತಾಳೆ ಅಂತ ಅಂದರೆ, ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ, ಆಕೆಯನ್ನು ಶ್ರದ್ಧಾಭಕ್ತಿಯಿಂದ ಭಜಿಸಿ ಆರಾಧಿಸಿದಾಗ ಅಂಥದ್ದೆಲ್ಲವನ್ನು ನೀಡ್ತಾಳೆ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ಅಂಥ ದೇವಿಯ ಇಂದು ಆ ಚಂಡಿಕಾ ಯಾಗ ಇಲ್ಲಿ ನಡೆದಿದೆ. ವಿದ್ವತ್ಪೂರ್ಣವಾಗಿ ವಿದ್ಯುಕ್ತವಾಗಿ ವೈದಿಕ ವೃಂದದವರು ಅದನ್ನು ನೆರವೇರಿಸಿದ್ದಾರೆ. ತಾವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಪಾಲ್ಗೊಂಡಿದ್ದೀರಿ. ನಮ್ಮ ಪೂಂಜಾರವರು ಹೇಳಿದ್ರು, ಇದನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ ನೀವೆಲ್ಲ ಬಹಳಷ್ಟು ಸಹಕಾರ ಮಾಡಿದ್ದೀರಿ. ನಿಮ್ಮ ಶಕ್ತ್ಯಾನುಸಾರ, ಕೆಲವರು ಹೆಚ್ಚಿರ್ಬೋದು, ಕೆಲವರು ಕಡಿಮೆ ಇರ್ಬೋದು, ತಮ್ಮ ಶಕ್ತ್ಯಾನುಸಾರ ಏನೇನು ಸಮರ್ಪಣೆ ಮಾಡಿದ್ದೀರೋ ಅದೆಲ್ಲವೂ ಕೂಡ ದೇವಿಗೆ ಸಮರ್ಪಣೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಬಹಳ ವಿಶೇಷವಾಗಿ ಹೇಳಿದರು.
ನಮಗೆ ಬಹಳ ಸಂತೋಷ ಅನಿಸ್ತಿದೆ. ಸೇವೆಯೇ ತಮ್ಮ ಕರ್ತವ್ಯ ಅಂತಕ್ಕಂಥದ್ದಾಗಿ ಮಾಡ್ತಕ್ಕಂಥ ಸೇವಾ ವ್ರತಾರ್ಥಿಗಳು ಇವರೆಲ್ಲ. ಬಹುಶಃ ಯಾವ ಹಿಂದೂ ಸೇವಾ ಅಂಜಲಿ ಕಾರ್ಯಕ್ರಮದ ಕಾರ್ಯಕರ್ತರು ಬಹಳ ನಿಷ್ಠೆಯಿಂದ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಸಹಕಾರವನ್ನು ನೀಡಿದಾಗ ಇಂಥ ಮಹತ್ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾರ್ಯಾರು ಏನೇನು ಸಮರ್ಪಣೆ ಮಾಡಿದ್ದೀರೋ ಗೊತ್ತಿಲ್ಲ. ಬಹುಶಃ ಈ ಸ್ಥಳವನ್ನು ನೀಡಿದಂಥ ಅವರು ಈ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಏನು ಹೆಸರು ವಾಮನ ಶಣೈ ಅಂತಕ್ಕಂಥ ಅವರು ಅಂತಕ್ಕಂಥ ಮಾತನ್ನು ಕೇಳಿದ್ವಿ. ಎಂಥ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ, ಎಷ್ಟೊಂದು ಪುಣ್ಯ ಕಾರ್ಯಗಳು ಇಲ್ಲಾಗಿ ಹೋಗಿದ್ದಾವೆ. ಅದನ್ನು ಅವರಿಗೆ ಆ ಪುಣ್ಯದ ಫಲ ಎಷ್ಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಬಂಧುಗಳೇ. ಭಗವಂತನ ಸೇವೆಯಲ್ಲಿ ಯತ್ಕಿಂಚಿತ್ತು ನಾವು ತೊಡಗಿಸಿಕೊಂಡ್ರೂ ಸಾಕು, ಅದು ಎಂಥ ಫಲವನ್ನು ಕೊಡುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದೇ ನಿಜವಾದಂಥ ಧರ್ಮ ಸಂಗ್ರಹ ಅಂತ ಹೇಳಲ್ಪಡ್ತದೆ. ಲೌಕಿಕವಾಗಿ ಸಂಪಾದನೆ ಮಾಡಿಕೊಳ್ತಕ್ಕಂಥ ಸಂಪತ್ತು ಲೌಕಿಕ ಜೀವನಕ್ಕಾಗಿ ಮಾತ್ರ. ನಮ್ಮ ಇವತ್ತಿನ ಎಲ್ಲ ಸಂಪತ್ತು ಲೌಕಿಕಕ್ಕಾಗಿ ಮಾತ್ರ. ಇಂಥ ಧರ್ಮ ಕಾರ್ಯಗಳನ್ನು ಯಾರಾದರೂ ಒಂದು ಮಾಡಿದ್ರೆ ಸಾಕು, ಅದು ಭಗವಂತನ ಸಾಕ್ಷಾತ್ಕಾರಕ್ಕೆ ಬೇಕಾದಂಥ ಸಂಗ್ರಹ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ಅಲ್ಲಿ ಸಹದೇವ ಈ ಮಾತನ್ನು ಹೇಳ್ತಾನೆ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳ್ತಾನೆ. ಅನಿತ್ಯಾನಿ ಶರೀರಾಣಿ, ಈ ಶರೀರ ಈಗಿರ್ಬೋದು ಅನ್ನೋದು ಕ್ಷಣದಲ್ಲಿ ಯಾರು ಏನಾಗಿ ಹೋಗ್ತೇವೋ ಗೊತ್ತಿಲ್ಲ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ, ಸಂಪತ್ತೇನಾದರೂ ಶಾಶ್ವತ ಅಂದರೆ ಅದು ಕೂಡ ಶಾಶ್ವತ ಇಲ್ಲ. ಎಷ್ಟು ಕೋಟಿ ಕೋಟಿ ಸಂಪಾದನೆ ಮಾಡಿ ಇಟ್ಕೊಂಡಿರ್ತೇವೆ, ಒಂದೆರಡು ಕೋಟಿ ಅಲ್ಲ, ಹತ್ತಾರು ಕೋಟಿ ಅಲ್ಲ, ನೂರಾರು ಸಾವಿರ ಸಾವಿರ ಕೋಟಿಯನ್ನು ಸಂಪಾದನೆ ಮಾಡಿ ಇಟ್ಕೊಂಡಿರ್ತೇವೆ. ಯಾವ ಕ್ಷಣದಲ್ಲಿ ಯಾವ ರೀತಿಯಿಂದ ಹೇಗೆ ಹೋಗ್ತದೆ ಅಂತ ಗೊತ್ತೇ ಆಗುವುದಿಲ್ಲ. ಅನೇಕ ಪ್ರಕೃತಿಯ ವಿಕೋಪಗಳಿರಬಹುದು, ಇನ್ನಾವುದೇ ಮತ್ತಾವುದೇ ವ್ಯವಹಾರಗಳಿಗೆ ಸಿಕ್ಕಿ ಆ ಸಂಪತ್ತಿನಿಂದ ಎಲ್ಲೋ ದೂರ ಇರ್ತಕ್ಕಂಥವ್ರನ್ನ ನಾವು ನೋಡ್ತೇವಲ್ಲ ಪ್ರತಿನಿತ್ಯ ಮಾಧ್ಯಮದಲ್ಲಿ. ಎಷ್ಟು ಸಾವಿರ ಸಾವಿರ ಕೋಟಿಯನ್ನು ಇಟ್ಕೊಂಡಿರ್ತಕ್ಕಂಥವರು ಯಾವುದೋ ಜೈಲಿನಲ್ಲೋ ಅಥವಾ ದೇಶ ಬಿಟ್ಟೆಲ್ಲೋ ಹೊರಗಡೆನೋ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ವಿಭವೋ ನೈವ ಶಾಶ್ವತಃ, ಸಂಪತ್ತು ಕೂಡ ಶಾಶ್ವತ ಇಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು ಜಾತಸ್ಯ ಮರಣಂ ಹಿ ಧ್ರುವಂ, ಹುಟ್ಟಿದವನು ಒಂದು ದಿನ ಅಳಿಯಲೇಬೇಕು ಅಂತ ನೇಮ ಇದೆ ಅಲ್ವಾ. ಇಷ್ಟೊಂದು ಜನ ನಾವಿಲ್ಲಿ ಉಪಸ್ಥಿತರಿದ್ದೇವೆ, ಒಂದು ಸಣ್ಣ ಪಾಪುವಿನಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೆ ನಾವಿಲ್ಲಿ ಕುಳಿತುಕೊಂಡಿದ್ದೇವಲ್ಲ. ನಾವಿಷ್ಟೂ ಜನ ಈಗಾಗಲೇ ಎಷ್ಟೋ ದೂರ ಸ್ಮಶಾನದ ಕಡೆಗೆ ಬಂದೇ ಬಿಟ್ಟಿದ್ದೇವೆ. ಭಯ ಆಗ್ತದೆ ಹಂಗಂದರೆ ಕಟು ಸತ್ಯ. ಇಂತಹ ಅನಿಶ್ಚಿತ ಬದುಕಿನಲ್ಲಿ ನಡೀತಾ ಇರ್ತಕ್ಕಂಥ ಮನುಷ್ಯನೇ ನಿನ್ನ ಕರ್ತವ್ಯ ಅಂದರೆ ಕರ್ತವ್ಯೋ ಧರ್ಮ ಸಂಗ್ರಹ, ಏನಾದರೂ ಕಿಂಚಿತ್ತು ಧರ್ಮ ಕಾರ್ಯದಲ್ಲಿ ನಿನ್ನನ್ನು ತೊಡಗಿಸ್ಕೋ, ಅದು ಮಾತ್ರ ನಿನ್ನನ್ನು ಕಾಪಾಡುತ್ತೆ ಅಂತಕ್ಕಂಥದ್ದಾಗಿ ಸಹದೇವ ಎಚ್ಚರಿಸ್ತಾನೆ. ಹೇಳ್ತಾ ಇದ್ದೇವೆ ಅಂತ ಅಂದರೆ ನೀವೆಲ್ಲ ಇಲ್ಲಿ ಇಂಥ ಧರ್ಮ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಲ್ಲ, ಯಾರ್ಯಾರು ಏನೇನು ಸಮರ್ಪಣೆ ಮಾಡಿದ್ದೀರೋ ಗೊತ್ತಿಲ್ಲ. ಈ ಸ್ಥಳದಾನದಿಂದ ಹಿಡಿದು ಈ ಕಟ್ಟಡ ನಿರ್ಮಾಣದವರಿವಿಗೆ, ಇಲ್ಲಿ ನಡೆದಂಥ ಮಹಾಯಜ್ಞದವರಿವಿಗೆ, ಮತ್ತು ನಮ್ಮ ಸಮಿತಿಯವರು ಮಾಡ್ತಕ್ಕಂಥ ವಿದ್ಯಾರ್ಥಿ ವೇತನದ ಸೇವೆ ಇರಬಹುದು, ಉಚಿತ ಆರೋಗ್ಯ ಸೇವೆಗಳಿರಬಹುದು, ಇನ್ನಾವುದೇ ಮತ್ತಾವುದೇ ಸೇವೆಗಳಿಗೆ ನೀವೆಲ್ಲ ತೊಡಗಿಸ್ಕೊಳ್ತಿದ್ದೀರಲ್ಲ, ಅದು ನಿಜವಾದಂಥ ಸೇವೆ. ಆಗಿರ್ತಕ್ಕಂಥ ಸಮಷ್ಟಿ ರೂಪದ ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥದ್ದು, ಅದನ್ನೇ ಸಮಾಜ ಸೇವೆಯೇ ಜನಸೇವೆಯೇ ಜನಾರ್ದನ ಸೇವೆ ಅಂತಕ್ಕಂಥದ್ದಾಗಿ ಹೇಳಿದಂಥದ್ದು. ಸಮರ್ಪಣೆ ಮಾಡ್ಕೊಳ್ತಿದ್ದೀರಲ್ಲ, ಯಾರ್ಯಾರು ಏನೇನು ಸಮರ್ಪಣೆ ಮಾಡಿದ್ದೀರೋ ಗೊತ್ತಿಲ್ಲ. ಯತ್ಕಿಂಚಿತ್ ಸಮರ್ಪಣೆ ಮಾಡಿದರೂ ಸಾಕು, ಅದು ಎಂಥ ಫಲ ಕೊಡ್ತದೆ ಅಂದರೆ, ಒಂದು ಒಂದು ಘಟನೆ ನಮಗೆ ಜ್ಞಾಪಕಕ್ಕೆ ಬರ್ತದೆ. ಭಗವಂತನಿಗೆ ಅರಿಯದಲ್ಲಿಯೋ ನಾವು ಯತ್ಕಿಂಚಿತ್ ಸಮರ್ಪಣೆ ಮಾಡಿದರೂ ಸಾಕು ಎಂಥ ಫಲ ಬರ್ತದೆ ಅಂತ. ನೀವೆಲ್ಲ ಮಹಾಭಾರತದಲ್ಲಿ ಕುಚೇಲನನ್ನು ಕೇಳಿದ್ದೀರಿ, ಅತ್ಯಂತ ಕಡುಬಡತನ, ಮನೆ ತುಂಬ ಮಕ್ಕಳು, ಮಡದಿ. ಅವರು ಒಂದು ದಿನ ಕೇಳಿದ್ರಂತೆ ಕುಚೇಲನನ್ನು, ನೋಡಿ ಇಷ್ಟೊಂದು ನಾವು ಬಡತನದಲ್ಲಿ
ಬಳಲಿ ಬೆಂದು ನೊಂದಿದ್ದೇವೆ. ನೀವಾದರೂ ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯದ ಗೆಳೆಯರು, ಕುಚೇಲ ಮತ್ತು ಕೃಷ್ಣ ಬಾಲ್ಯದ ಗೆಳೆಯರು, ಜೊತೆಯಲ್ಲಿ ಆಡಿ ಬೆಳೆದವರು. ನೀವು ಆ ಕೃಷ್ಣ ಪರಮಾತ್ಮನ ಬಳಿ ಹೋಗಿ ಏನಾದರೂ ಬೇಡಿ ಕಿಂಚಿತ್ತು ತಂದರೆ ನಮ್ಮ ಕಷ್ಟಕಾರ್ಪಣ್ಯ ದೂರ ಆಗ್ಬೋದಲ್ಲ ಅಂತ ಕೇಳಿದ್ರಂತೆ ಆ ಕುಚೇಲನ ಮಡದಿ ಮತ್ತು ಮಕ್ಕಳು. ಕುಚೇಲ ಹೇಳದಂತೆ, ಇಲ್ಲ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ಯಾಕಂತ ಅಂದರೆ ಈ ಬಡ ಕುಚೇಲ ಎಲ್ಲಿ, ಆ ಚಕ್ರವರ್ತಿ ಸಾರ್ವಭೌಮ ಕೃಷ್ಣ ಪರಮಾತ್ಮ ಎಲ್ಲಿ, ನನ್ನಿಂದ ಸಾಧ್ಯ ಇಲ್ಲ ಅಂದ್ಬಿಟ್ನಂತೆ. ಆದರೂ ಮಡದಿ ಮಕ್ಕಳ ಒತ್ತಡಕ್ಕೆ ಮಣಿದು ಹೋಗಲೇಬೇಕಾಗಿ ಬಂತು. ಹೊರಟ, ಕೃಷ್ಣನದ್ದೇ ಧ್ಯಾನ ಮಾಡಿಕೊಂಡು ಹೊರಟಿದ್ದಾನೆ. ಹೋಗುವಾಗ ಆ ಕುಚೇಲನ ಪತ್ನಿ ಹೇಳಿದ್ಲಂತೆ, ಬಾಲ್ಯದಲ್ಲಿ ಕೃಷ್ಣ ನೀವು ಅದೆಷ್ಟೋ ತಿಂಡಿ ತಿನಿಸುಗಳನ್ನು ಹಂಚಿ ತಿಂದವರು, ಹಣ್ಣು ಹಂಪಲುಗಳನ್ನು ಹಂಚಿ ತಿಂದವರು, ಏನಾದರೂ ಕೃಷ್ಣ ಪರಮಾತ್ಮನಿಗೆ ತಿನಿಸನ್ನು ತೆಗೆದುಕೊಂಡು ಹೋಗಿ ಅಂದ್ಲು. ಅಂದ್ಲು ಅಷ್ಟೇ, ಬಡತನದ ಮನೆ ಏನೊಂದು ಇಲ್ಲ. ಮನೆಯೆಲ್ಲ ಹುಡುಕಿ ನೋಡ್ತಾಳೆ, ಯಾವತ್ತೋ ತಂದಿಟ್ಟದ್ದು ಒಂದಷ್ಟು ಅವಲಕ್ಕಿ ಸಿಕ್ತಂತೆ ಅವಳ ಕೈಗೆ. ಅದನ್ನು ತಂದು ಆ ಕುಚೇಲನ ಹರಿದ ವಸ್ತ್ರ, ಬಡತನದ ವಸ್ತ್ರ ಉಟ್ಕೊಂಡಿದ್ದ ಹರಿದು ಹೋಗಿತ್ತು, ಅದರಲ್ಲೇ ಒಂದು ಕಡೆ ಕಟ್ಟಿದ್ಲು. ಅದು ಸಹ ಅವನಿಗೆ ಗೊತ್ತಿಲ್ಲ. ಕೃಷ್ಣನದ್ದೇ ಧ್ಯಾನ ಮಾಡಿಕೊಂಡು ಹೊರಟ. ದ್ವಾರಕಾ ನಗರಕ್ಕೆ ಹೋಗಿದ್ದಾನೆ. ಅಲ್ಲಿ ಅರಮನೆಯ ಮುಂದೆ ನಿಂತು ಆ ದ್ವಾರಪಾಲಕರನ್ನು ಕೇಳಿಕೊಂಡಂತೆ, ಆ ಕೃಷ್ಣ ಪರಮಾತ್ಮನನ್ನು ನೋಡಬೇಕು, ಒಳಕ್ಕೆ ಬಿಡಿ ಅನ್ನಂತೆ. ಇವನ ಬಡತನದ ಸ್ಥಿತಿಯನ್ನು ನೋಡಿದಂಥ ದ್ವಾರಪಾಲಕರು, ಛೇ, ನೀನು ಕೃಷ್ಣ ಪರಮಾತ್ಮನನ್ನು ನೋಡುವ ಯೋಗ್ಯತೆ ಇದೆಯಾ ಅಂತ ಹೇಳಿ ತಿರಸ್ಕಾರ ಮಾಡಿಬಿಟ್ರು, ಒಳಕ್ಕೆ ಬಿಡಲಿಲ್ಲ. ಆಗ ಕುಚೇಲ ಹೇಳದ್ನಂತೆ, ನೋಡಿ, ನನ್ನನ್ನು ಒಳಕ್ಕೆ ಬಿಡದೇ ಇದ್ರೂ ಚಿಂತೆ ಇಲ್ಲ. ಆ ನನ್ನ ಪರಮಾತ್ಮನಿಗೆ ಕುಚೇಲ ಅಂತ ಒಬ್ಬ ಬಂದಿದ್ದಾನೆ, ಇಷ್ಟೇ ಹೇಳಿ ಎಂದಂತೆ. ಒಬ್ಬ ಸೇವಕ ಓಡಿ ಹೋದ, ಅಂತಃಪುರದಲ್ಲಿದ್ದಂಥ ಕೃಷ್ಣ ಪರಮಾತ್ಮನ ಬಳಿಗೆ ಹೋಗಿ, ಪರಮಾತ್ಮ, ಅದ್ಯಾರೋ ಒಬ್ಬ ಬಂದಿದ್ದಾನೆ, ನೋಡಲಿಕ್ಕೆ ತುಂಬ ಅಸಹ್ಯವಾಗಿದ್ದಾನೆ, ಅದ್ಯಾರೋ ಕುಚೇಲ ಅಂತೆ ಅಂದ. ಅಂದ ತಕ್ಷಣದಲ್ಲಿ ಕೃಷ್ಣ ಪರಮಾತ್ಮನಿಗೆ ಆನಂದ ಆಗಿ ಹೋಯಿತು. ನನ್ನ ಬಾಲ್ಯದ ಮಿತ್ರ ಬಂದಿದ್ದಾನ, ಕುಚೇಲ ಬಂದಿದ್ದಾನ ಅಂತ ಆನಂದದಿಂದ ಮೇಲೆದ್ದ. ತನ್ನ ಪತ್ನಿಯರನ್ನು ಕರೆದಂತೆ, ರುಕ್ಮಿಣಿ ಸತ್ಯಭಾಮೆಯರನ್ನು, ಬನ್ನಿ ಬನ್ನಿ ಅಂತ ಕರೆದ. ಒಂದು ಬೆಳ್ಳಿಯ ಮಣೆ, ಆ ಪತ್ನಿಯರ ಸಹಾಯದಿಂದ ಒಂದು ಬಂಗಾರದ ತಂಬಿಗೆಯಲ್ಲಿ ಜಲವನ್ನು ತೆಗೆದುಕೊಂಡು ಓಡಿ ಬಂದು ಮಹಾದ್ವಾರದಲ್ಲಿ ಬಂದು ನೋಡ್ತಾನೆ, ಕುಚೇಲ ಬಳಲಿ ನಿಂತು ಬಿಟ್ಟಿದ್ದಾನೆ. ಹೋಗಿ ಕೈ ಹಿಡಿದು ಬೆಳ್ಳಿಯ ಮಣೆ ಮೇಲೆ ನಿಲ್ಲಿಸಿ ಆ ಪತ್ನಿಯರ ಸಹಾಯದಿಂದ ಕೃಷ್ಣ ಆ ಬಂಗಾರದ ತಂಬಿಗೆಯಲ್ಲಿ ಜಲವನ್ನು ಸುರಿದು ಪಾದವನ್ನು ತೊಳೆದು ಅರ್ಘ್ಯಪಾದ್ಯಗಳನ್ನು ನೀಡಿ ಕೈ ಹಿಡಿದು ಒಳಕ್ಕೆ ಕರೆದುಕೊಂಡು ಬರ್ತಾ ಇದ್ರೆ ಪರಿವಾರದವರೆಲ್ಲ ನೋಡಿ ದಿಗ್ಭ್ರಾಂತರಾದರಂತೆ, ಇದೇನು ವಿಚಿತ್ರ ಅಂತ. ಒಳಗೆ ಕರ್ಕೊಂಡು ಹೋಗ್ತಾನೆ, ತಾನು ಕುಳಿತುಕೊಳ್ತಕ್ಕಂಥ ಹಂಸ ತೂಲಿಕಾ ತಲ್ಪದಲ್ಲಿ ಪಕ್ಕದಲ್ಲಿ ಕುಳ್ಳಿರಿಸ್ಕೊಂಡು ಯೋಗಕ್ಷೇಮ ಕೇಳ್ದ. ಕುಚೇಲ, ಎಷ್ಟು ದಿನ ಆಗಿತ್ತು ನಿನ್ನನ್ನು ನೋಡಿ, ನಿನ್ನ ಮಡದಿ ಮಕ್ಕಳು ಹೇಗಿದ್ದಾರೆ ಅಂತ ಕೇಳ್ತಾ ಇದ್ರೆ ಆ ಕುಚೇಲನಿಗೆ ಮಾತನಾಡಲಿಕ್ಕೆ ಬರ್ತಾ ಇಲ್ಲ. ಕೃಷ್ಣನನ್ನು ನೋಡುವುದೊಂದನ್ನು ಬಿಟ್ಟರೆ ಅವನಿಗೆ ಮಾತನಾಡಲಿಕ್ಕೆ ಬಾಯಿ ಬರ್ತಾ ಇಲ್ಲ. ಮತ್ತೆ ಕೇಳದ್ನಂತೆ ಕೃಷ್ಣ, ಕುಚೇಲ, ಏನಾದರೂ ತಿನ್ನಲಿಕ್ಕೆ ತಂದಿದ್ರು ಕೊಡು, ಅದೆಷ್ಟೊಂದು ಹಣ್ಣು ಹಂಪಲುಗಳು ತಿಂಡಿ ತಿನಿಸುಗಳನ್ನು ತರ್ತಾ ಇದ್ದೀಯಲ್ಲ, ಏನಾದರೂ ತಂದಿದ್ರು ಕೊಡು ಅಂತ ಕೇಳ್ತಿದ್ದಾನೆ. ಅದು ಸಹ ಅವನಿಗೆ ಗೊತ್ತಿಲ್ಲ, ಮೂಕನಾಗೆ ನೋಡ್ತಾ ಇದ್ದ. ಮತ್ತೆ ಕೃಷ್ಣ ಹೇಳದ್ನಂತೆ, ನನ್ನ ಅತ್ತಿಗೆ ಹಾಗೆ ಕಳಿಸ್ಲಿಕ್ಕಿಲ್ಲ, ಏನಾದರೂ ಕೊಟ್ಟು ಕಳಿಸಿರ್ತಾಳೆ ನೋಡು ಅಂತ ವಸ್ತ್ರ ಎಲ್ಲ ಹುಡುಕಿ ನೋಡ್ತಾನೆ. ಒಂದು ಗಂಟು ಸಿಕ್ತು, ಗಂಟನ್ನು ಬಿಚ್ಚಿ ನೋಡಿದ, ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಇತ್ತು. ಆನಂದ ಆಗಿ ಹೋಯಿತು. ಕೃಷ್ಣ ಒಂದು ಹಿಡಿ ಅವಲಕ್ಕಿಯನ್ನು ತೆಗೆದು ಬಾಯಲ್ಲಿ ಹಾಕ್ಕೊಳ್ತಾನೆ, ಅಮೃತ ಸಮಾನವಾಗಿದೆ. ಒಂದೇ ಒಂದು ಹಿಡಿ ಅವಲಕ್ಕಿಯನ್ನು ತಿಂದ ಪರಿಣಾಮವಾಗಿ ಏನಾಗಿತ್ತಂತೆ ಅಂದರೆ, ಅಲ್ಲಿ ಬಡತನದ ಬೇಗೆಯಲ್ಲಿ ನೊಂದು ಬೆಂದು ಬಳಲಿ ಹೋಗಿದ್ದಂಥ ಮಡದಿ ಮಕ್ಕಳ ಮೈಮೇಲಿದ್ದಂಥ ಆ ಹರಿದು ಚಿಂದಿಯಾದ ವಸ್ತ್ರಗಳೆಲ್ಲ ಇತ್ತಲ್ಲ, ಅದೆಲ್ಲ ಮಾಯ ಆಗಿ ಬೆಲೆ ಬಾಳ್ತಕ್ಕಂಥ ವಸ್ತ್ರಾಭರಣಗಳು ಬಂದು ಹೋಗಿತ್ತಂತೆ, ಒಂದೇ ಒಂದು ಹಿಡಿ ಅವಲಕ್ಕಿಯನ್ನು ತಿಂದ ಪರಿಣಾಮವಾಗಿ.
ಕೃಷ್ಣ ಇನ್ನೂ ಒಂದು ಹಿಡಿ ಅವಲಕ್ಕಿಯನ್ನು ತೆಗೆದು ಬಾಯಲ್ಲಿ ಹಾಕ್ಕೊಳ್ತಾನೆ, ಅದು ಅಷ್ಟೇ ಅಮೃತ ಸಮಾನವಾಗಿದೆ. ಎರಡನೇ ಹಿಡಿ ಅವಲಕ್ಕಿಯನ್ನು ತಿಂದ ಪರಿಣಾಮವಾಗಿ ಏನಾಗಿದೆ ಅಂದರೆ, ಆ ಕುಚೇಲನ್ನು ಹರುಕು ಮುರುಕು ಗುಡಿಸಲಿತ್ತಲ್ಲ, ಅದೆಲ್ಲ ಮಾಯ ಆಗಿ ಭವ್ಯವಾದ ಬಂಗಲೆ ಬಂದು ಹೋಗಿತ್ತಂತೆ. ಇನ್ನೇನು, ಇನ್ನೊಂದು ಹಿಡಿ ಅವಲಕ್ಕಿ ಇದೆ, ಅದನ್ನು ಆನಂದವಾಗಿ ತಿಂದುಬಿಡೋಣ ಅಂತ ಹೇಳಿ ಆ ಕುಚೇಲನ ಭಕ್ತಿರಸವಾದಂಥ ಅವಲಕ್ಕಿಯನ್ನು ತೆಗೆದು ಕೃಷ್ಣ ಇನ್ನೇನು ಮೂರನೇ ಹಿಡಿಯನ್ನು ಬಾಯಲ್ಲಿ ಹಾಕಿಕೊಳ್ಳಬೇಕು. ಅದನ್ನು ಒಳಗಿನಿಂದ ಅವನ ಪತ್ನಿಯರು ನೋಡ್ತಾ ಇದ್ರಂತೆ, ರುಕ್ಮಿಣಿ ಸತ್ಯಭಾಮೆಯರು ಓಡಿ ಬಂದು ಕೃಷ್ಣನ ಕೈ ಹಿಡ್ಕೊಂಡ್ಬಿಟ್ರಂತೆ. ಬೇಡ ಅಂತ ಕೈ ಹಿಡ್ಕೊಂಡ್ರು. ಯಾಕೆ ಅಂತ ಅಂದರೆ, ಪರಮಾತ್ಮ ನೀನೇನಾದರೂ ಈ ಮೂರನೇ ಹಿಡಿ ಅವಲಕ್ಕಿಯನ್ನು ತಿಂದೆ ಅಂತ ಅಂದರೆ, ನೀನು ನಾವು ಸಹಿತವಾಗಿ ಕುಚೇಲನ ಮನೆಯಲ್ಲಿ ಶಾಶ್ವತವಾಗಿ ಸೇವೆ ಮಾಡಬೇಕಾಗ್ತದೆ. ಬೇಡ ಅಂದ್ರಂತೆ. ಬಂಧುಗಳೇ, ನಾವು ಯಾಕೆ ಕಥೆಯನ್ನಿಲ್ಲಿ ಹೇಳ್ತಾ ಇದ್ದೇವೆ ಅಂದರೆ, ಭಗವಂತನಿಗೆ ಅರಿತೋ ಅರಿಯದಲೆಯೋ ಯತ್ಕಿಂಚಿತ್ತು ಸಮರ್ಪಣೆ ಮಾಡಿದರೂ ಸಾಕು, ಅವನು ಎಂಥ ಫಲವನ್ನು ಕೊಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೇವಲ ಹಿಡಿ ಹಿಡಿ ಅವಲಕ್ಕಿ, ಆ ಕೃಷ್ಣನ ಅನುಗ್ರಹದಿಂದ ಇಡೀ ಇಡಿಯಾದಂಥ ಸಂಪತ್ತನ್ನು ತಂದುಕೊಡ್ತು. ಕೊನೆಗೆ ಕುಚೇಲನಿಗೆ ಮೋಕ್ಷವೂ ಕೂಡ ಪ್ರಾಪ್ತಿ ಆಯಿತು ಅಂತ ಕೇಳ್ತೇವೆ. ಯಾಕೆ ಕಥೆಯನ್ನು ಹೇಳ್ತಾ ಇದ್ದೇವೆ? ಎಂಥ ಸಮರ್ಪಣೆಯನ್ನು ನೀವಿಲ್ಲಿ ಮಾಡಿದ್ದೀರಿ. ಆದಿಶಕ್ತಿಯ ಸನ್ನಿಧಿಯಲ್ಲಿ ನಿಮ್ಮೆಲ್ಲರ ಸಮರ್ಪಣೆ ಆಗಿದೆಯಲ್ಲ, ಅದಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಬರುವುದಿಲ್ಲ. ಭಗವಂತನ ನಾಮಸ್ಮರಣೆಯನ್ನು ಇಟ್ಕೊಂಡು ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಈ ಸೇವಾರ್ಥಿಗಳ ಜೊತೆಯಲ್ಲಿ ನಿಮ್ಮ ಸಹಕಾರವನ್ನು ನೀಡ್ತಾ ಇದ್ದೀರಲ್ಲ, ಅದಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಬರುವುದಿಲ್ಲ. ಬಂಧುಗಳೇ, ಬಹುಶಃ ಇವತ್ತು ಇಲ್ಲಿ ವೇದಿಕೆಯಲ್ಲಿ ಹೇಳಿದ್ರು, ಆ ದೇವಿಯ ಅನುಗ್ರಹವನ್ನು ಪಡೆಯಲಿಕ್ಕೆ ಯಾವ ಜಾತಿ ಪಂಥ ಪಂಗಡಗಳನ್ನು ಎಣಿಸಿದಲೇ, ನಾವೆಲ್ಲರೂ ಸಮಾನರು ಅಂತಕ್ಕಂಥದ್ದಾಗಿ ಇಲ್ಲಿ ಕುಳಿತು ದೇವಿಯ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನಮ್ಮ ಸೇವಾ ಸಮಿತಿಯವರು ಬಹಳ ಕಳಕಳಿಯಿಂದ ಹೇಳಿದ್ರು. ಇದೆ ಈ ಸಭೆಯನ್ನು ನೋಡುವಾಗ ನಮಗೆ ಅನ್ನಿಸ್ತದೆ, ಎಲ್ಲರೂ ಬಂದು ಕುಳಿತಿದ್ದೇವೆ. ಈ ಸಭೆಯನ್ನು ನೋಡುವಾಗ ನಮಗೆ ಅನ್ನಿಸ್ತದೆ, ಇದು ಒಂದು ಸುಂದರವಾಗಿರ್ತಕ್ಕಂಥ ಪುಷ್ಪಗಳ ತೋಟವೋ ಏನೋ ಅಂತ ಭಾಸ ಆಗ್ತಾ ಇದೆ. ಬಂಧುಗಳೇ, ಈ ಸುಂದರವಾಗಿರ್ತಕ್ಕಂಥ ಪುಷ್ಪಗಳ ತೋಟದಲ್ಲಿ ಜೇನುಹುಳು ಬರ್ತದೆ. ಬಂದು ಏನು ಮಾಡ್ತದೆ ಅಂತ ಅಂದರೆ, ಆ ಎಲ್ಲ ಪುಷ್ಪಗಳಲ್ಲಿರ್ತಕ್ಕಂಥ ಮಕರಂದವನ್ನು ಹೀರಿ ಒಂದು ಕಡೆ ತಂದಿಡ್ತದೆ. ಬಹುಶಃ ಈ ಸಭೆಯನ್ನು ನೋಡುವಾಗ ನಮಗೆ ಹಾಗೆ ಅನ್ನಿಸ್ತಾ ಇದೆ. ನಾವೆಲ್ಲರೂ ಕೂಡ ಈ ಭಗವತಿಯ ಸೇವೆಯಲ್ಲಿ ತೊಡಗಿರ್ತಕ್ಕಂಥವರು, ನಾವೆಲ್ಲರೂ ಕೂಡ ಆ ದೇವಿಯ ಭಕ್ತರು ಅಂತಕ್ಕಂಥ ಭಾವದಿಂದ ಏಕತೆಯಿಂದ ಕುಳಿತಿದ್ದೀರಲ್ಲ, ಇಂಥ ಏಕತೆಯ ಆ ಭಾವೈಕ್ಯತೆ ಹೇಗಿದೆ ಅಂದರೆ, ಆ ಜೇನುಹುಳು ಬಂದು ಆ ಎಲ್ಲ ಪುಷ್ಪಗಳಲ್ಲಿರ್ತಕ್ಕಂಥ ಮಕರಂದವನ್ನು ಹೀರಿ ಒಂದು ಕಡೆ ತಂದಿಟ್ಟಾಗ ಸಿಕ್ತಕ್ಕಂಥ ವಸ್ತು ಯಾವುದು? ಸುಮಧುರವಾದ ಜೇನು. ಆ ಮಾಧುರ್ಯದ ಏಕತೆಯಂತೆ ನಾವೆಲ್ಲ ಒಟ್ಟಾಗಿ ಇಲ್ಲಿ ಸೇರಿದ್ದೇವೆ, ಏಕತೆಯಿಂದ ಕುಳಿತಿದ್ದೇವೆ, ಅಸಮಾನ ಭಾವನೆಯಿಂದ ಕುಳಿತಿದ್ದೇವೆ. ಇಂತಹ ಏಕತೆಯನ್ನು ತಂದುಕೊಟ್ಟಂತ, ಆ ಮಾಧುರ್ಯದ ಏಕತೆಯನ್ನು ಒಟ್ಟುಗೂಡಿಸಿದಂಥ, ಪುಷ್ಪಗಳಲ್ಲಿದ್ದಂಥ ಮಕರಂದವನ್ನು ಒಟ್ಟಾಗಿ ತಂದುಕೊಟ್ಟಂಥ ಆ ಮರಿದುಂಬಿ ಜೇನು ಯಾವುದು ಗೊತ್ತಾ? ಅದೇ ಆ ಆದಿಶಕ್ತಿ ಚಂಡಿಕಾ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿಕೊಳ್ಳಬೇಕಾಗ್ತದೆ. ಬಂಧುಗಳೇ, ಅಂಥ ಅನುಗ್ರಹವನ್ನು ನಾವೆಲ್ಲ ಪಡೆಯತಕ್ಕಂಥದ್ದಿದೆ. ನಾವೆಲ್ಲರೂ ಕೂಡ ಒಂದು ಸಲ ಆತ್ಮಾವಲೋಕನವನ್ನು ಮಾಡಿಕೊಳ್ತಕ್ಕಂಥದ್ದಿದೆ. ನಮ್ಮ ಭಾರತೀಯ ನೆಲ ಶತಮಾನಗಳಿಂದ ತನ್ನದೇ ಆಗಿರ್ತಕ್ಕಂಥ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ನಡೆದು ಬಂದಿರತಕ್ಕಂಥದ್ದು. ಎಷ್ಟೋ ಜನ ಋಷಿ ಮುನಿಗಳು, ಆಚಾರ್ಯರು, ಸಾಧು ಸಂತರು, ಶರಣರು, ಭಕ್ತಿ ಪಂಥದ ಅನೇಕ ದಾಸರಾದಿಯಾಗಿ ಈ ನೆಲದಲ್ಲಿ ಬಂದು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಸನ್ಮಾರ್ಗದ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅಂತಹ ಸನ್ಮಾರ್ಗದ ಮಾರ್ಗದರ್ಶನದಲ್ಲಿ ನಮ್ಮ ಜೀವನದ ಮೌಲ್ಯ ಅತ್ಯಮೂಲ್ಯವಾದಂಥ ಜೀವನದ ಮೌಲ್ಯ. ನಮ್ಮ ಸನಾತನ ಪರಂಪರೆಯವರು ನಮಗೆ ಚತುರ್ವಿಧ ಪುರುಷಾರ್ಥಗಳನ್ನು ಕೊಟ್ಟಿದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳು. ಮನುಷ್ಯ
ಸುಖವನ್ನು ಅನುಭವಿಸಬೇಡಿ ಅಂತ ಹೇಳಲಿಲ್ಲ. ಸುಖವನ್ನು ಅನುಭವಿಸಬೇಕು. ಹೇಗೆ ಅನುಭವಿಸಬೇಕು? ಧಾರ್ಮಿಕ ನೆಲಗಟ್ಟಿನ ಮೇಲೆಯೇ ಅನುಭವಿಸಬೇಕು. ಅದು ನಮ್ಮ ನೆಲದ ಒಂದು ವೈಶಿಷ್ಟ್ಯತೆ, ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯತೆ. ಆದರೆ ನಾವಿವತ್ತೇನು ಮಾಡ್ತಾ ಇದ್ದೇವೆ ಅಂತಂದರೆ, ಅಂಥ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ನಾವು ಉಳಿದಂಥ ಮಾರ್ಗಗಳನ್ನು ನಡೆಸ್ತಾ ಇದ್ದೇವಾ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಒಂದು ಸಲ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಏನಾಗ್ತಾ ಇದೆ ಅಂದರೆ, ಇವತ್ತು ನಾವೆಲ್ಲರೂ ಕೂಡ ಪಾಶ್ಚಾತ್ಯ ಸಂಸ್ಕೃತಿಯ ಕಡೆ ಮುಖ ಮಾಡಿದ್ದೇವೆ. ನಮ್ಮ ಮೇಲೆ ಮತ್ತು ನಮ್ಮ ನವಪೀಳಿಗೆಯವರ ಮೇಲೆ ಪಾಶ್ಚಾತ್ಯ ಸಂಸ್ಕೃತಿಯ ಸಮೀಕರಣ ಆಗಿ ಹೋಗ್ತಾ ಇದೆಯಲ್ಲ. ಪಾಶ್ಚಾತ್ಯರನ್ನು ನೋಡಿ ನಾವು ಕಲಿತಕ್ಕಂಥದ್ದು ಏನಿಲ್ಲ ಬಂಧುಗಳೇ. ಕೇವಲ ಸುಖ ಸಂಪತ್ತನ್ನು ಅನುಭವಿಸ್ಬೋದು ಅಷ್ಟೇ, ಅವರು ಶ್ರೀಮಂತಿಕೆ ಇರ್ಬೋದು ಅಷ್ಟೇ. ಆ ಪಾಶ್ಚಾತ್ಯರನ್ನು ನೋಡಿ ನಾವು ಏನು ಹೇಳಲಿಕ್ಕಿಲ್ಲ. ಒಂದೇ ಒಂದು ಮಾತನ್ನು ಹೇಳ್ಬೋದೋ ಏನೋ. ಏನು ಹೇಳ್ಬೋದು ಅಂದರೆ, ಫಾರಿನ್ ಕಂಟ್ರೀಸ್ ಆರ್ ವೆರಿ ರಿಚ್ ಅಂತ ಹೇಳ್ಬೋದು. ಪಾಶ್ಚಾತ್ಯ ರಾಷ್ಟ್ರಗಳು ಅತ್ಯಂತ ಶ್ರೀಮಂತ ರಾಷ್ಟ್ರಗಳು, ಇನ್ನೇನು ಹೇಳಲಿಕ್ಕಿಲ್ಲ ಬಂಧುಗಳೇ. ಆದರೆ ನಮ್ಮ ಜೀವನದ ಮೌಲ್ಯಗಳನ್ನು ನೋಡಿ, ಧರ್ಮ ಎಂಬ ಚತುರ್ವಿಧ ಪುರುಷಾರ್ಥಗಳ ಮೇಲೆ ನಡೆಯತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನೋಡಿ, ನಮ್ಮ ಹಿರಿಯರು ಎಷ್ಟು ಸೊಗಸಾಗಿ ಜೋಡಿಸಿದ್ದಾರೆ. ಮೊದಲಿಗೆ ಧರ್ಮವನ್ನು ಹೇಳಿದರು, ಅಂತ್ಯಕ್ಕೆ ಮೋಕ್ಷವನ್ನು ಹೇಳಿದರು, ಇವೆರಡರ ಮಧ್ಯದಲ್ಲಿ ಅರ್ಥಕಾಮಗಳನ್ನು ಇಟ್ಟಿದ್ದಾರೆ. ಯಾಕೆ ಹಾಗಿಟ್ರು ಗೊತ್ತಾ? ಮನುಷ್ಯ ಮೊದಲು ಧಾರ್ಮಿಕ ತಳಹದಿಯ ಮೇಲೆ ಸುಭದ್ರವಾಗಿ ನಿಲ್ಲಬೇಕು. ಲೌಕಿಕ ವ್ಯವಹಾರಗಳಾಗಿರ್ತಕ್ಕಂಥ ಅರ್ಥಕಾಮಗಳನ್ನು ಧಾರ್ಮಿಕ ನೆಲೆಗಟ್ಟಿನ ಮೇಲೆಯೇ ನಡೆಸ್ಕೊಳ್ಬೇಕು. ಆಗ ಮಾತ್ರ ಆ ನಾಲ್ಕನೆಯ ಮೋಕ್ಷ ಅಂತಕ್ಕಂಥ ಪುರುಷಾರ್ಥ ತನ್ನಿಂದ ತಾನೇ ಲಭ್ಯ ಆಗ್ತದೆ ಅಂತಕ್ಕಂಥದ್ದಾಗಿ ಈ ಚತುರ್ವಿಧ ಪುರುಷಾರ್ಥಗಳನ್ನು ಹೇಳಿದ್ರು. ಬಹುಶೋಳ್ತಾ ಇದ್ದೇವೆ ಅಂತ ನಾವೆಲ್ಲರೂ ಕೂಡ ಒಂದು ಸಲ ಚಿಂತನೆಯನ್ನು ಮಾಡಬೇಕು. ಅವರನ್ನು ನೋಡಿ ನಾವು ಆ ಮಾತನ್ನು ಒಂದೇ ಒಂದು ಮಾತನ್ನು ಹೇಳಿದ್ರೆ, ಫಾರಿನ್ ಕಂಟ್ರೀಸ್ ಆರ್ ವೆರಿ ರಿಚ್, ಪಾಶ್ಚಾತ್ಯ ರಾಷ್ಟ್ರಗಳು ಅತ್ಯಂತ ಶ್ರೀಮಂತ ರಾಷ್ಟ್ರಗಳು, ಅಷ್ಟೇ ಹೇಳಲಿಕ್ಕೆ ಸಾಕಲ್ಲ, ಇನ್ನೇನು ಹೇಳಲಿಕ್ಕಿಲ್ಲ. ಆದರೆ ಅವರು ನಮ್ಮ ಈ ಜೀವನದ ಮೌಲ್ಯಗಳನ್ನು ನೋಡಿ, ಚತುರ್ವಿಧ ಪುರುಷಾರ್ಥಗಳ ಮೇಲೆ ನಡೀತಾ ಇರತಕ್ಕಂಥ ನಮ್ಮನ್ನು ನೋಡಿ ಹೇಳ್ತಾರೆ, ಎಲ್ಲ ಸುಖವನ್ನು ಅನುಭವಿಸಿ ಅನುಭವಿಸಿ ಕೊನೆಗೆ ನಿಜವಾದಂಥ ಶಾಂತಿ ನೆಮ್ಮದಿ ಸಿಗದಲೆ ಎಲ್ಲಿ ಸಿಗಬಹುದು ಅಂತ ಜಗತ್ತಿನಾದ್ಯಂತ ಹುಡುಕಿ ಹುಡುಕಿ ಬಂದರೆ ಅವರಿಗೆ ಅಂಥ ಶಾಶ್ವತವಾದಂಥ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥ ತಾಣ ಈ ಭಾರತೀಯ ನೆಲ. ಇದನ್ನು ನೋಡಿ ಅವ್ರು ಹೇಳ್ತಾರೆ, ಅವ್ರು ಹೇಳ್ತಕ್ಕಂಥ ಮಾತು ಗಮನಿಸಿ, ಇಂಡಿಯನ್ ಕಲ್ಚರ್ ಈಸ್ ವೆರಿ ರಿಚ್ ಅಂಡ್ ರಾಯಲ್ ಅಂತ ಹೇಳ್ತಾರೆ. ಅತ್ಯಂತ ಶ್ರೀಮಂತವಾದದ್ದು ನಿನ್ನೆ ಮೊನ್ನೆಯ ಸಂಸ್ಕೃತಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಹಾತೊರೆದು ಇದನ್ನು ಅನುಸರಿಸಲಿಕ್ಕೆ ಬರುತ್ತಾ ಇರ್ತಕ್ಕಂಥ ದಿಶೆಯಲ್ಲಿ ನಾವು ಅತ್ತಮುಖ ಮಾಡಿದ್ದೇವೆ ಅಂದರೆ ಎಂಥ ವಿಪರ್ಯಾಸ ಬಂಧುಗಳೇ. ಇದೆಲ್ಲವೂ ಕೂಡ ನಮ್ಮ ನವಪೀಳಿಗೆಯವರಿಗೆ ನಾವು ಅದನ್ನು ಮಾರ್ಗದರ್ಶನ ಮಾಡಬೇಕು. ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು. ಒಂದೇ ಒಂದು ಮಾತನ್ನು ಹೇಳಿ ನಮ್ಮ ಆಶ್ವಚನ ಮುಗಿಸಿಬಿಡ್ತೇವೆ. ಬಹುಶಃ ನಿಮ್ಮೆಲ್ಲರಿಗೆ ಪ್ರಸಾದ ಕಾದಿದೆ. ನಮ್ಮ ಸಮಿತಿಯವರು ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ದೇವಿಯ ಪ್ರಸಾದವನ್ನು ಅತ್ಯಂತ ಸೊಗಸಾಗಿ ನಿರ್ಮಾಣ ಮಾಡಿದ್ದಾರೆ. ನಾವು ಆ ದೇವಿಯ ಸನ್ನಿಧಿಯಲ್ಲಿ ಒಂದು ಆತ್ಮಾವಲೋಕನವನ್ನು ಮಾಡಿಕೊಳ್ಳೋಣ. ಏನು ಆತ್ಮಾವಲೋಕನ? ಯಾರಾದರೇನಂತೆ, ಯತಿಗಳಾಗಿರಬಹುದು, ಮಠಾಧಿಪತಿಗಳಾಗಿರಬಹುದು, ರಾಜಕಾರಣಿಗಳಾಗಿರಬಹುದು, ಬುದ್ಧಿಜೀವಿಗಳಾಗಿರಬಹುದು, ಸಾಹಿತಿಗಳಾಗಿರಬಹುದು, ಯಾರೇ ಆಗಿರಲಿ, ಈ ರಾಷ್ಟ್ರವನ್ನು ಆಳ್ತಕ್ಕಂಥ ರಾಷ್ಟ್ರ ನಾಯಕರಿಂದ ಹಿಡಿದು ಒಬ್ಬ ಸಾಮಾನ್ಯ ಮಾನವನವರಿವಿಗೆ ಪ್ರತಿಯೊಬ್ಬರೂ ಕೂಡ ಒಂದು ಸಲ ಆತ್ಮಾವಲೋಕನವನ್ನು ಮಾಡಿಕೊಳ್ಳೋಣ. ಏನು ಆತ್ಮಾವಲೋಕನ ಅಂತ? ನನ್ನ ಸ್ಥಾನದಲ್ಲಿತ್ತು, ನಾನು ಸನ್ಮಾರ್ಗದಲ್ಲಿ ನಡೆದಿದ್ದೇನಾ, ದುರ್ಮಾರ್ಗದಲ್ಲಿ ನಡೆದಿದ್ದೇನಾ, ಭಗವಂತ ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೇನಾ ಅಂತಕ್ಕಂಥ ಅರಿವನ್ನು ಇಟ್ಕೊಳ್ಳದಲ್ಲೇ ನಡೆದಾಗ ಏನಾಗ್ತದೆ ಅಂದರೆ, ಒಂದೇ ಒಂದು ಸಣ್ಣ ನಿದರ್ಶನ ಹೇಳಿ ನಮ್ಮ ಆಶ್ವಚನ ಮುಗಿಸಿಬಿಡ್ತೇವೆ. ಒಮ್ಮೆ ಒಂದು ಮುಂಗಾರು ಮಳೆಯ ಕಾಲ, ಹಳ್ಳ ಕೊಳ್ಳ ನದಿ ಸರೋವರಗಳೆಲ್ಲ ತುಂಬಿ ತುಂಬಿ ಪ್ರವಹಿಸ್ತಾ ಇದ್ವು. ಭಾರಿ ಭಾರಿ ಮಳೆ ಬರ್ತಾ ಇತ್ತು, ಎಲ್ಲ ತುಂಬಿ ಪ್ರವಹಿಸ್ತಾ ಇದ್ವು. ಒಂದು ದೊಡ್ಡ ನದಿ ಹರಿದಿತ್ತು. ಎಷ್ಟು ದೊಡ್ಡ ನದಿ ಅಂತ ಅಂದರೆ ಗಂಗಾ ಯಮುನಾ ನದಿ, ಎಷ್ಟು ದೊಡ್ಡ ನದಿ ಹರಿದಿತ್ತು. ಅದು ಒಂದು ಅರಣ್ಯದ ಮಧ್ಯದಲ್ಲಿ ಹರಿದಿತ್ತು. ಅರಣ್ಯದ ಮಧ್ಯದಲ್ಲಿ ಹರಿದಿದೆ. ಆ ಅರಣ್ಯದಲ್ಲಿ ಒಂದು ಆನೆ ತುಂಬ ಬಾಯಾರಿತ್ತು.
ನೀರು ಕುಡಿಬೇಕು ಅನ್ನಿಸ್ತು, ಅದು ಬಂದು ಸೊಂಡಿಲನ್ನು ನೀರಿಗೆ ಚಾಚಿ ನೀರನ್ನು ಹೀರಿ ಕುಡಿಯುವ ಬರದಲ್ಲಿ ಕಾಲು ಜಾರಿ ಆ ಪ್ರವಾಹಕ್ಕೆ ಬಿದ್ದು ಹೋಯಿತು. ಮುಳುಗಿ ಎದ್ದು ತನ್ನ ಪ್ರಾಣವನ್ನು ಕಳೆದುಕೊಳ್ತದೆ. ಆನೆ ಶವವಾಗಿ ತೇಲ್ತಾ ಇದೆ. ಅದೇ ಅರಣ್ಯದಲ್ಲಿ ಒಂದು ಮರದ ಮೇಲೆ ಒಂದು ಕಾಗೆ ಕುಳಿತುಕೊಂಡು ನೋಡ್ತಾ ಇತ್ತು. ಅದು ಹಾರಿ ಬಂದು ಆನೆಯ ದೇಹದ ಮೇಲೆ ಕುಳಿತು ಕುಕ್ಕಿ ಕುಕ್ಕಿ ನೋಡ್ತಾ ಇದೆ. ಒಳ್ಳೆ ಪುಷ್ಕಲವಾದಂಥ ಆಹಾರ ಸಿಕ್ತು ಕಾಗೆಗೆ. ಎಷ್ಟು ಎಷ್ಟು ತಿಂದರೂ ಮುಗಿದೇ ಇರತಕ್ಕಂಥ ದೊಡ್ಡ ದೇಹ, ಆನೆಯ ದೇಹ ಆನಂದವಾಗಿ ತಿಂತಾ ಇತ್ತು. ಬಹಳ ಬಹಳ ಆಹಾರವನ್ನು ತಿಂದಂಥ ಕಾಗೆಗೆ ಬಾಯಾರಿಕೆ ಆಯಿತು. ಅದಕ್ಕೇನು ಕೊರತೆ ಇರಲಿಲ್ವಲ್ಲ, ಪಕ್ಕದಲ್ಲೇ ನದಿಯ ನೀರು ಹರಿತಾ ಇತ್ತು. ತನ್ನ ಕೊಕ್ಕನ್ನು ಇಡ್ತದೆ ಕುಡಿಲಿಕ್ಕೆ ಸಿಹಿಯಾದ ನೀರು, ತಿನ್ನಲಿಕ್ಕೆ ಪುಷ್ಕಲವಾದಂಥ ಆಹಾರ, ಜೊತೆಗೆ ಆ ಸುಂದರ ಪ್ರಕೃತಿಯ ಮಧ್ಯದಲ್ಲಿ ತೇಲ್ಕೊಂಡು ಹೋಗೋದೆ ಒಂದು ಮೋಜು. ಆ ಕಾಗೆಗೆ ಅನ್ನಿಸ್ಬಿಡ್ತಂತೆ, ಇದಕ್ಕಿಂತ ಮಿಗಿಲಾದ ಜೀವನ ನನಗಿನ್ನೊಂದು ಇಲ್ಲವೇ ಇಲ್ಲ ಅಂತ ಅನ್ನಿಸ್ಬಿಡ್ತಂತೆ. ಆದರೆ ಪ್ರಕೃತಿ ಹರಿದು 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 ಸಮುದ್ರದ ಕಡೆ ಹೊರಟಿತ್ತು. ಸಮುದ್ರದ ನಟ್ಟ ನಡವೆ ವರೆವೆಗೆ ಹೋಗುವ ತನಕಲೂ ಸಹ ಈ ಕಾಗೆ ತನ್ನ ಸುಖವನ್ನು ಅನುಭವಿಸಿಯೇ ಅನುಭವಿಸಿತು. ಸಮುದ್ರದ ಮಧ್ಯಕ್ಕೆ ಹೋಗಿದೆ. ಈ ಆನೆಗಿಂತಲೂ ದೊಡ್ಡ ದೇಹವುಳ್ಳಂಥ ಮೀನುಗಳು ತಿಮಿಂಗಲಗಳು ಇವೆಲ್ಲ ಇದ್ವು. ಆನೆಯ ದೇಹವನ್ನು ಹರಿದು ಕಿತ್ತು ತಿಂದುಬಿಟ್ವು. ಆಗ ಈ ಕಾಗೆ ಮೇಲೆ ಹಾರ್ತದೆ, ಕುಳಿತುಕೊಳ್ಳಿಕ್ಕೆ ನೋಡ್ತಾ ಇದೆ, ಕುಳಿತುಕೊಳ್ಳಿಕ್ಕೆ ನೆಲೆ ಸಿಗಲಿಲ್ಲ. ಹಾರಿ ದಡವನ್ನಾದರೂ ಮುಟ್ಟಣ ಅಂತ ಹಾರಿ ಹಾರಿ ನೋಡ್ತಾ ಇದೆ. ಎಷ್ಟೋ ದೂರ ಬಂದುಬಿಟ್ಟಿದೆ, ದಡವು ಕೂಡ ಸಿಗ್ತಾ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಹಾರಿ ಹಾರಿ ಪರಿತಪಿಸ್ತಾ ಇತ್ತು. ಎಷ್ಟು ತಿಂದಿದ್ದಾರೇನೋ, ಮತ್ತೆ ಹಸಿವಾಯ್ತಲ್ಲ, ಏನಾದರೂ ತಿನ್ನಬೇಕು ಅಂತ ನೋಡ್ತಾ ಇದೆ. ಸಮುದ್ರದ ಮಧ್ಯದಲ್ಲಿ ಕಾಗೆ ತಿನ್ನುವಂಥ ಆಹಾರ ಏನೊಂದು ಸಿಗಲಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಹಾರಿ ಹಾರಿ ಪರಿತಪಿಸ್ತಾ ಇತ್ತು, ಬಾಯಾರಿಕೆಯೂ ಆಯಿತು. ಅದಕ್ಕೇನು ಕೊರತೆ ಇರಲಿಲ್ವಲ್ಲ, ಆನಂದವಾಗಿ ನೀರನ್ನಾದರೂ ಕುಡಿದ್ಬೇಡ ಅಂಥೇಳಿ, ಎಲ್ಲಿ ನೋಡಿದರಲ್ಲಿ ನೀರಿತ್ತು, ಆನಂದವಾಗಿ ನೀರನ್ನಾದರೂ ಕುಡಿಯೋಣ ಅಂಥೇಳಿ ತನ್ನ ಕೊಕ್ಕನ್ನು ಸಮುದ್ರಕ್ಕೆ ಇಡ್ತದೆ. ದುರಾದೃಷ್ಟವಶಾತ್ ಸಮುದ್ರದ ನೀರು ಉಪ್ಪು, ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ಆಹಾರವಿಲ್ಲ, ಕುಳಿತುಕೊಳ್ಳಿಕ್ಕೆ ನೆಲೆಯಿಲ್ಲ, ಮುಟ್ಲಿಕ್ಕೆ ದಡವೂ ಇಲ್ಲ. ಹಾಗೆ ಹಾರಿ ಹಾರಿ ಪರಿತಪಿಸಿ ಸತ್ತು ಸಮುದ್ರಕ್ಕೆ ಬಿತ್ತಂತೆ. ನಾವು ಯಾಕೆ ಈ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದೇವೆ ಅಂದರೆ, ನಾವೆಲ್ಲರೂ ಕೂಡ ಒಂದು ಸಲ ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಾನು ನನ್ನ ಸ್ಥಾನದಲ್ಲಿದ್ದು ನಾನು ಸನ್ಮಾರ್ಗದಲ್ಲಿ ನಡೆದಿದ್ದೇನಾ, ದುರ್ಮಾರ್ಗದಲ್ಲಿ ನಡೆದಿದ್ದೇನಾ, ಭಗವಂತ ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೇನಾ ಅಂತಕ್ಕಂಥ ಅರಿವನ್ನು ಇಟ್ಕೊಳ್ಳೋದಲ್ಲಿ ನಡೆದಾಗ ಬಹುಶಃ ಕಾಗೆಯ ಗತಿಯಾದೀತೋ ಏನೋ ಅನ್ನಿಸ್ತದೆ. ಬಂಧುಗಳೇ, ನಮ್ಮ ಧರ್ಮ ಸಂಸ್ಕೃತಿ ಇದನ್ನು ಉಳಿಸಿಕೊಳ್ಳುವಲ್ಲಿ ಜಾಗೃತರಾಗಬೇಕು. ನಮ್ಮ ಸನಾತನ ಪರಂಪರೆ ಅತ್ಯಂತ ಶ್ರೇಷ್ಠವಾದದ್ದು. ನಮ್ಮ ಸಂಸ್ಕೃತಿ ಜಗತ್ತಿನ ಸಂಸ್ಕೃತಿಗೆ ಆದರ್ಶಪ್ರಾಯ. ಅಂಥದ್ದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡೋಣ. ಅದಕ್ಕೆ ಆ ದೇವಿಯ ಅನುಗ್ರಹ, ಆ ಚಂಡಿಕಾಂಬೆಯ ಅನುಗ್ರಹ ನಮ್ಮ ನಿಮ್ಮೆಲ್ಲರಿಗೆ ಇರಲಿ. ಭಗವಂತನ ಅನುಗ್ರಹ ಇದ್ದು ಇಹದಲ್ಲಿ ಸನ್ಮಾರ್ಗದ ಜೀವನ, ಪರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಅನುಗ್ರಹವನ್ನು ಆ ಭಗವತಿ ನಮ್ಮೆಲ್ಲರಿಗೆ ನೀಡಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥನೆ. ಚಿಂತಿಸುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಭಾವಿಸಿದ್ದೇನೆ. ಇದೇ ಹೊತ್ತಿನಲ್ಲಿ ನಾವು ಬೆಳಗಿಂದ ಇಷ್ಟು ಹೊತ್ತು ದೇವರ ಚಂಡಿಕಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡುತ್ತಾ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಸೇವೆ ಮಾಡೋ ಮುಖಾಂತರ ನಾವು ದೇವರ ಸೇವೆ ಮಾಡಬೇಕು ಅಂತೇಳಿ ಭಾವಿಸಿ, ಈ ಸಂದರ್ಭದಲ್ಲಿ ಚಂಡಿಕಾ ಪರಮೇಶ್ವರಿಯ ಚಂಡಿಕಾ ಯಾಗದ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಒಂದು ವ್ಯಕ್ತಿ ನೋರ್ನಡ್ಕ ಶಂಕರಾಚಾರ್ಯ ಕಳೆದ 2-3 ತಿಂಗಳುಗಳಿಂದ ನಮ್ಮ ಸಂಸ್ಥೆಗೆ ಬಂದು ನಮ್ಮಿಂದ ಸಹಕಾರವನ್ನು ಕೇಳ್ತಾ ಇದ್ದಾರೆ. ಅವರು ಕಿಡ್ನಿ ಕಾಯಿಲೆಯಿಂದ ನರಳ್ತಾ ಇದ್ದಾರೆ, ಅವರ ಮಡದಿ ಇನ್ನೊಂದು ಕಾಯಿಲೆಯಿಂದ ನಡೀತಾ ಇದ್ದಾರೆ, ಇಡೀ ಕುಟುಂಬ ಕಷ್ಟದಲ್ಲಿರುವಂಥ ಈ ಸಂದರ್ಭದಲ್ಲಿ ನಾವು ಈ ಸ್ವಾಮೀಜಿಯವರು ಅವರ ಕುಟುಂಬಕ್ಕೆ ಆಶೀರ್ವದಿಸಿ ನಮ್ಮೆಲ್ಲರ ಪರವಾಗಿ 10,000 ರೂಪಾಯಿಯ ದೇಣಿಗೆಯನ್ನುವರಿಗೆ ನೀಡಿ ನಾವು ಕೃತಾರ್ಥರಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲರಿಗೆ ಕೇಳ್ಕೊಳ್ತಾ ಇದ್ದೇನೆ. ಅವರ ಕುಟುಂಬದವರು
ಸಲ್ಲಿಸ್ತಾ ಇದ್ದೇನೆ. ಪದಾಧಿಕಾರಿಗಳಂತ ಕೃಷ್ಣಕುಮಾರ್ ಪುಂಚ, ಅದೇ ರೀತಿ ಗೋವಿಂದ ಶೆಣೈ, ಸುಂದರ್ ಶೆಟ್ಟಿ ಇವರಿಗೂ ಕೂಡ ಅನಂತಾನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.